ಸರಪಳಿ ಬಂಗಾರದ್ದಾದ್ರೇನು, ಕಬ್ಬಿಣದ್ದಾದ್ರೇನು, ಅದರ ಪರಮ ಪ್ರಯೋಜನ ಬಂಧನವೇ ಅಷ್ಟೇ, ಅದಕ್ಕಿಂತ ಇನ್ನೊಂದಲ್ಲ. ಮಹಾತಪಸ್ಸುಗಳಾದಂತಹ ಕಶ್ಯಪ ಬ್ರಹ್ಮರಿಂದ ನಾವು ಹುಟ್ಟಿಕೊಂಡವರು ಅಲ್ಲವೇ. ಹೆತ್ತವೇ ಕ್ರೋಧವಶ ಅಥವಾ ಕ್ರೋಧಾದೇವಿ, ಹುಟ್ಟಿ ಬುದ್ಧಿ ಬಲಿಯುವ ಕಾಲಕ್ಕೆ ಜೀವನದಲ್ಲಿರುವಂತಹ ದ್ವೈತವನ್ನು ನಾವು ಚೆನ್ನಾಗಿಯೇ ಮನದಟ್ಟು ಮಾಡಿಕೊಂಡವರು. ಒಂದೆಡೆಯಲ್ಲಿ ಈ ಪ್ರಪಂಚದಲ್ಲಿ ಸಂಸಾರಿಗರಾಗಿದ್ದು ಅದರಲ್ಲಿ ನಿರ್ಲಿಪ್ತರಾಗಿ ತಪಸ್ವೀಕರಿಸುವುದರಿಂದಲೇ ಜೀವನ ಸಾರ್ಥಕ್ಯವನ್ನು ಹೊಂದಬೇಕು ಈ ಉದ್ದೇಶವನ್ನು ಒಪ್ಪಿಕೊಂಡಂತಹ ನಮ್ಮಯ್ಯನಾದಂತಹ ಕಶ್ಯಪ ಬ್ರಹ್ಮ ಆದ್ದರಿಂದಲೇ ಪ್ರತಿ ಬ್ರಹ್ಮರಾಗಿ ಕಾಣಿಸಿಕೊಂಡರು ಪೃಥ್ವಿಯಲ್ಲಿ. ಮತ್ತೊಂದೆಡೆಯಲ್ಲಿ ನಮ್ಮ ಹೆತ್ತವ್ವೆಯಾದಂತಹ ಕ್ರೋಧಾದೇವಿ ಸಂಸಾರ ಮನೆ ಮಕ್ಕಳು ಬಿಟ್ಟರೆ ಆಚೆ ಇನ್ನೊಂದಿಲ್ಲ ಅನ್ನುವಂತಹ ನಿಲುಮೆಯನ್ನು ಹೊಂದಿದವಳು. ಯಾವುದು ಬಿಡುಗಡೆಯಿಂದ ಅನ್ಯಾಯವನ್ನೇ ಸೃಷ್ಟಿಸುತ್ತದೋ ಆದ್ದರಿಂದ ಬಂಧನದ ಮೂಲಕ ನ್ಯಾಯ ಬರಲಿ ಅಂತ ಆಲೋಚನೆ ಮಾಡಿದ್ವಿ. ಸಂಸಾರದಲ್ಲಿದ್ದರೂ ಸಂಸಾರದಲ್ಲಿ ವೈರಾಗ್ಯವನ್ನು ಹೊಂದಿದವರಿಂದ ಹುಟ್ಟಿಕೊಂಡವರು. ಸನ್ಯಾಸಿಯಂತೆ ಜೀವನವನ್ನು ನಡೆಸುವವನೊಟ್ಟಿಗಿದ್ದರೂ ಸಂಸಾರದ ಪಾಶಕ್ಕೆ ಕಟ್ಟಲ್ಪಟ್ಟಂತಹ ಕ್ರೋಧದಿಂದ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡವರು. ಆದದ್ದರಿಂದಲೇ ಇರಬೇಕು ತಮ್ಮ ನಮಗೆ ಜ್ಞಾನ ಬೆಳೆಯುವುದಕ್ಕೆ ಅವಕಾಶ ಆದದ್ದು. ಸರಿಯಾಗಿಯೇ ಗುರುತಿಸಿದೆ. ಕೇವಲ ಪ್ರಾಪಂಚಿಕವಾದಂತಹ ಸಂಸಾರದ ಬಂಧನದಲ್ಲಿ ನಮ್ಮನ್ನು ಸಿಕ್ಕಿಸಿಕೊಳ್ಳುವುದು ನಮಗಿರುವ ಉದ್ದೇಶವಲ್ಲ. ಅಲ್ಲವೇ ಅಲ್ಲ. ಇದಿಲ್ಲದೆ ಇರುವಂತಹ ಒಂದು ವರ್ಚಸ್ಸಿನಿಂದ ನಾವು ಬೆಳೆದು ಬರಬೇಕು ಅಂತಾದ್ರೆ ಪ್ರಪಂಚವನ್ನು ಮೊದಲಾಗಿ ಗೆದ್ದು ನಿಲ್ಲಬೇಕು. ಅದನ್ನು ಗೆಲ್ಲದ ಹೊರತು ಬಂಧನದಿಂದ ಬಿಡುಗಡೆ ಸಾಧ್ಯವೇ? ಗೆಲ್ಲುವುದು ಹೇಗೆ? ಹೇಗೆ? ಹಠ ಸಾಧನೆ ನಮ್ಮ ಅವ್ವೆಯಿಂದ ಬಳುವಳಿಯಾಗಿ ಬಂದದ್ದು. ಹೌದು, ಸಾಧನೆಯ ಮಾರ್ಗ ನಮ್ಮ ಅಪ್ಪನ ಕೊಡುಗೆಯಾಗಿ ನಮಗೆ ಸಿಕ್ಕಿದ್ದು. ಎರಡೂ ಸೇರಿ ಕೊಡುಗೆ ಕೊಟ್ಟಿದೆ ನಮ್ಮ ಬಾಲಿ. ಆದ್ದರಿಂದಲೇ ತಪಸ್ವೀಕರಿಸಿ ಲೋಕ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನೇ ಮೆಚ್ಚಿಸಿಕೊಂಡೆವು. ವಿಶೇಷವಾದಂತಹ ವರವನ್ನೂ ಹೊಂದಿದೆವು. ಹೌದು, ಯೋನಿಜರಿಂದ ಹಾನಿಯೇ ಒದಗಕೂಡದು. ಕೂಡದು. ಸಾಮಾನ್ಯವಾಗಿ ಪ್ರಾಪಂಚಿಕರು ಸಿಕ್ಕಿ ಬೀಳುವುದೇ ಆ ಸಂಬಂಧದಿಂದ. ಹೌದಲ್ಲ, ಸಾಂಸಾರಿಕವಾದಂತಹ ಪಾಶದಲ್ಲಿ ಬಂಧಿಸಲ್ಪಟ್ಟವ ತನ್ನ ಜೀವನೋತ್ಕರ್ಷವನ್ನು ಸಾಧಿಸುವಲ್ಲಿ ವೈಫಲ್ಯವನ್ನು ಕಾಣುತ್ತಾನೆ. ಚಂಡಮುಂಡರ ಜೀವನಕ್ಕೊಂದು ಹಾನಿ ತರುವವ ಒಬ್ಬ ಯೋನಿ ಸಂಜಾತನಿರ ಕೂಡದು. ಅವನಿಗೆ ಮುಂಡವೇ ಇಲ್ಲ ಅಂತ ಮಾಡಿ ಹಾಕಬಲ್ಲ ವರ್ಚಸ್ಸುಂಟು. ಅಂತಹ ವಿಶೇಷವಾದಂತಹ ವರವನ್ನು ನಾವು ಯಾಚಿಸಿದರೆ ಮೊದಲೇ ನಮ್ಮಲ್ಲಿ ಮನೆ ಮಾಡಿದ್ದಂತಹ ಬ್ರಹ್ಮಚರ್ಯದ ವರ್ಚಸ್ಸು ಏನುಂಟೋ ಅದನ್ನು ಪುಷ್ಟೀಕರಿಸುವಂತೆ ವಿಧಾತ ಮತ್ತೊಂದು ಅಪ್ಪಣೆಯನ್ನು ಕೊಡಿಸಿದ. ಎಲ್ಲರೂ ವಿಧಿಯನ್ನು ಬೆಚ್ಚಿಸುತ್ತಾರೆ, ಎಲ್ಲರೂ ವಿಧಿಯನ್ನು ಆಯಾಸಗೊಳಿಸುತ್ತಾರೆ. ನಾವು ಹಾಗಲ್ಲ, ವಿಧಿಯನ್ನು ತಪದಲ್ಲಿ ಮೆಚ್ಚಿಸಿ. ತಪದಲ್ಲೇ ಮೆಚ್ಚಿಸಿದ್ದೆ. ನೈಷ್ಠಿಕವಾದಂತಹ ಬ್ರಹ್ಮಚರ್ಯವನ್ನು ಉಳಿಸಿಕೊಳ್ಳಿ, ನಿಮ್ಮ ಜೀವನದ ಪ್ರಗತಿಗೆ ಅದು ಕಾರಣವಾಗುತ್ತದೆ, ಸಾಧನವಾಗುತ್ತದೆ ಅಂತ ನಮ್ಮ ಆಶೀರ್ವದಿಸಿದ. ಹೌದಣ್ಣ, ಇದೆರಡೂ ನಾವು ಅಪೇಕ್ಷಿಸಿ ಅವನಿಂದ ಪಡೆದದ್ದು ಅಲ್ವೇ. ಕೇಳದೆಯ ಕೊಟ್ಟನಲ್ಲ ನಮಗೊಂದು ವರವನ್ನು, ವಿಶೇಷವಾದ ವರ. ಹಿನ್ನೆಲೆಯನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದೆ. ಸರಿಯಾದಂತಹ ಗ್ರಹಿಕೆಗಳ ಮುಖಾಂತರ ಸಮರ್ಪಕವಾದಂತಹ ತೀರ್ಮಾನಗಳನ್ನು ಕೈಗೊಂಡು ನಾವು ಹಳಬರ ಜಾಡನ್ನು ತೊರೆಯದೆ ಹೊಸತನ್ನು ಸಾಧಿಸುವುದಕ್ಕೆ ಮನಸ್ಸು ಮಾಡಿದವರು. ವಿಧಿಯನ್ನು ಮೆಚ್ಚಿಸಿದ ಕಾಲದಲ್ಲಿ ನೀನೇ ಅಂದಂತೆ ವಿಶೇಷವಾದ ವರಗಳು ಸಿಕ್ಕಿದವು. ಹಾಗೆಂದು ಪೃಥ್ವಿಯನ್ನು ಸಂಚರಿಸುವಲ್ಲಿ ನಮಗೊಂದು ವಿಶೇಷವಾದಂತಹ ಉದ್ದೇಶ ಉಂಟಲ್ಲ. ನೇಪಥ್ಯದಲ್ಲಿ ನಮ್ಮ ಕುರಿತಾಗಿ ಇತ್ತಲ ಕಳ ಚಂಡಮುಂಡರು ಧೂರ್ತ ಶುಂಭಾಸುರನ ನೇಮದಿಂದ ಆಡಿದ್ರಲ್ಲ, ಹಾಗಾದರೆ ಕಳತ್ವ ಎನ್ನುವುದೊಂದು ನಮ್ಮ ಕಾಯಕ್ಕೆ ಅಂಟಿಕೊಂಡ ಶಾಪ. ಹಾಗಾದರೆ ಧೂರ್ತತ್ವ ಎನ್ನುವುದು ಶುಂಭಾಸುರನ ಪಾಲಿಗೊಂದು ಕೊರತೆ ಅಂತ ನಾವು ನಂಬುತ್ತೇವೆ. ಎರಡನ್ನು ಕಳೆದುಕೊಂಡು ಕಾಲವನ್ನು ಮೀರಿ ನಿಲ್ಲಬಲ್ಲ ವರ್ಚಸ್ಸೊಂದನ್ನು ಸ್ಥಾಪಿಸುವುದು ನಮ್ಮ ಸದ್ಯದ ಉದ್ದೇಶ. ಅದಕ್ಕಾಗಿಯೇ ಬ್ರಹ್ಮನ ಮುಖದಿಂದ ಅಭಯವಾಣಿ ಮೊಳಗಿದ ಹೊತ್ತಿಗೆ
ಕಣ್ಣಿಗೆ ಆಶಾಪೂರಿತವಾದಂತಹ ದೃಷ್ಟಿಯಿಂದ ಅವನ ಎತ್ತಿದ ಕೈಗಳನ್ನು ನಾನು ಮೆದಿಟ್ಟಿಸಿದ್ದೆ. ಆಗ ಬ್ರಹ್ಮನಿಗೆ ಸಕಾಲಿಕವಾಗಿ ಅರ್ಥವಾಗಿತ್ತು, ಕೇವಲ ಶಾಪದಿಂದ ಮಾತ್ರ ಸಾಯುವುದಲ್ಲ, ಕೇವಲ ದೈವದ ಆಗ್ರಹದಿಂದ ಮಾತ್ರ ಸಾಯುವುದಲ್ಲ, ಒಬ್ಬ ಮನುಷ್ಯನಿಂದಲೋ ಒಬ್ಬ ಯೋನಿಜನಿಂದಲೋ ಆಯುಧಗಳ ಮುಖಾಂತರವಾಗಿ ಮರಣ ಬರುತ್ತದೆ ಎನ್ನುವುದನ್ನು ಗ್ರಹಿಸಿದಂತಹ ವಿಧಾತ ನಮ್ಮ ತಪಸ್ಸಿಗೆ ಪಾರಿತೋಷಕವಾಗಿ ವಿಶೇಷವಾದಂತಹ ಗದೆಯೊಂದನ್ನಿತ್ತಿದ್ದಾನೆ. ಇದಿರಾದ ಅಧಟರನ್ನು ಸೆದೆಯುವಂತಹ ಗದೆಯನ್ನು ತಾ ಪದುಮದನಿತ್ತರು ಇತ್ತಿರಲು. ಹಾಗಾದರೆ ಯುದ್ಧದ ಮುಖೇನವಾಗಿ ಈ ಚಂಡಮುಂಡರ ಪ್ರಾಬಲ್ಯವನ್ನು ತಗ್ಗಿಸುವುದಕ್ಕೆ ಈ ಇಳೆಯಳು ಸಮರ್ಥರಾದವರು ಇದಿರಿ ನಿಲ್ಲುತ್ತಾರೋ ಎನ್ನುವ ಪ್ರಶ್ನೆಗೆ ಇಲ್ಲಿಯವರೆಗೆ ಉತ್ತರ ಸಿಕ್ಕಿದ್ದು ಇಲ್ಲ ಎನ್ನುವ ಹಾಗೆ ಎಲ್ಲರನ್ನು ಸದದಿದ್ದೇವೆ, ಮೂರು ಲೋಕವನ್ನು ಮೀರಿ ನಿಂತಿದ್ದೇವೆ. ಇದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನನ್ನ, ನಿನ್ನಂತ ಅಣ್ಣನನ್ನು ಪಡೆದು ನನ್ನ ಬದುಕಿನ ಭವಿತವ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಒಂದು ವಿಶೇಷವಾದಂತಹ ದಾರಿ ನಿರ್ಮಾಣವಾಗಿದೆ ಅಂತಾದರೆ ಇದಕ್ಕಿಂತ ಪುಳಕ ನನಗೆ ಮತ್ತೊಂದು ಬರುವುದಕ್ಕುಂಟೆ? ನಮಸ್ಕರಿಸ್ತೇನೆ, ನಮಸ್ಕರಿಸ್ತೇನೆ ನಿನಗೆ ತಮ್ಮ. ಲೋಕವನ್ನು ನಿಯಂತ್ರಣಕ್ಕೆ ತಂದುಕೊಳ್ಳಬೇಕನ್ನುವ ಉದ್ದೇಶ ನಮಗೆ ಮೊದಲಿಗಿದ್ದದ್ದಲ್ಲವೇ, ಜೀವನೋತ್ಕರ್ಷ ಸಾಧನೆ. ಒಂದು ಕಡೆಯಲ್ಲಿದ್ರೂ ಸಾಕು, ನಾವು ಹೆಸರಿಗೆ ಬರಬೇಕು, ಈ ಉದ್ದೇಶ ಇದ್ದದ್ದು. ಒಟ್ಟು ಪ್ರಸಿದ್ಧಿಯನ್ನು ಪಡೆಯಬೇಕು. ಆದ್ರೆ ನಾವು ವರವನ್ನು ಗಳಿಸಿದ ಮೇಲೆ ಬ್ರಹ್ಮ ತಾನಾಗಿ ನಮಗೆ ಕರುಣಿಸಿದ. ಮನೋವೇಗದ ಸಾಮರ್ಥ್ಯ ಹಾಗಿದ್ರೆ ಅದರ ಅರ್ಥ ಏನು? ನಾವು ನಿತ್ತ ನೀರಾಗ ಕೂಡದು, ಇದೆಲ್ಲೊಂದು ಸೂಕ್ಷ್ಮತೆಯು ಅದರಲ್ಲಿ ಅಡಗಿದೆ ಅಲ್ಲಣ್ಣ. ವಿಧಿಯನ್ನು ಮೆಚ್ಚಿಸಿ ತಪದಿ ಮನೋವೇಗದ ಒಳಗೆ ಸಂಚರಿಪ. ಹೌದು, ಮನೋವೇಗದ ಒಳಗೆ ಅಂತ ಮುಖ್ಯ. ಸಮುದ್ರದ ಒಳಗೆ ಬೇರೆ, ಸಮುದ್ರವೇ ಬೇರೆ. ಹಾಗಾದರೆ ಮನೋವೇಗ ನಮಗೆ ಲಕ್ಷ್ಯ ಅಲ್ಲ. ಅದರ ಒಳಗೆ ತಿಳಿಯಾದಂತ ನೀರನ್ನು ಮದ್ದಾನೆ ಕಲಕಿದ ಹಾಗೆ ಕಲಕುವುದು ಮಾತ್ರ ನಮ್ಮ ಉದ್ದೇಶ ಅಲ್ವೇ? ಆದ್ದರಿಂದಲೇ ಭೂಮಂಡಲವನ್ನೆಲ್ಲ ಸ್ವಾಧೀನೀಕರಿಸಿಕೊಳ್ಳಬೇಕು ಉದ್ದೇಶದಿಂದ ದಿಗ್ವಿಜಯವನ್ನು ಮಾಡಿದೆವು. ಪಾತಾಳವನ್ನು ಕೈವಶ ಮಾಡಿದೆವು, ದೇವಲೋಕಕ್ಕೂ ಏರಿದೆವು. ಅದು ನಮ್ಮ ಗಣನೆಗೆ ಬರಲಿಲ್ಲ. ಆದ್ರೆ ಅಲ್ಲಿಗೆ ನಾವು ಹೋಗುವಾಗಲೇ ಪರಿಸ್ಥಿತಿ ಬದಲಾಗಿತ್ತು. ಹೌದಲ್ಲ, ಸಂಬಂಧದಿಂದ ನಮಗೆ ಅಣ್ಣನನ್ನಿಸಿಕೊಳ್ಳುವ ಶುಂಭ ಅಧಿಕಾರವನ್ನು ಹೊಂದಿದ್ದ. ಆದರೂ ಧೂರ್ತ ಶುಂಭ ಅಸುರ ಅಂತ ಕರೆದ್ರಲ್ಲ, ನನಗೆ ಕಾಳಗಕ್ಕೆ ಗದೆಯನ್ನೆತ್ತಿ ನಿಂತಿದ್ದೆವು. ಆದ್ರೆ ಎದೆ ಕೊಟ್ಟು ಮುಂದೆ ಬರುವ ಕಾಲಕ್ಕೆ ನಾರದರಾಗಮಿಸಿ ನಮ್ಮೊಳಗೊಂದು ಸಂಧಾನವನ್ನು ಏರ್ಪಡಿಸಿ ಒಂದು ಹೊಂದಾಣಿಕೆಯನ್ನು ಏರ್ಪಡಿಸಿದ್ರಲ್ಲ. ನಮ್ಮನ್ನು ತಮ್ಮಂದಿರಾಗಿ ಸ್ವೀಕರಿಸಿದಂತಹ ಶುಂಭ ತನ್ನ ಮಂತ್ರಿಗಳಾಗಿ ನಮ್ಮನ್ನು ನಿಯೋಜಿಸಿಕೊಂಡದ್ದು ಮಾತ್ರವಲ್ಲ, ನಮಗೊಂದು ವಿಶೇಷವಾದಂತಹ ಕಾರ್ಯವನ್ನು ಒದಗಿಸಿದ. ಮಂತ್ರಿಗಳಾಗುವ ಭಾಗ್ಯ ಎಲ್ಲರಿಗೂ ಬರುವುದಿಲ್ಲ, ಮಂತ್ರಿಗಳಿಗಾಗಿ ಪಡುವಂತಹ ಪಡಿಪಾಟಲನ್ನು ನಾವು ಕಾಣುವುದಿಲ್ಲವೆ. ಹಾಗಾದ್ರೆ ಅಯೋಚಿತವಾಗಿ ಅನಿರೀಕ್ಷಿತವಾಗಿ ಮಂತ್ರಿತನ ಬಂದ್ರೆ ಯಾರಿಗೆ ಹೆಮ್ಮೆ ಬರುವುದಿಲ್ಲ ಹೇಳು? ಹಾಗೆಂದು ಕೇವಲ ಅದು ದುರ್ವಿನಿಯೋಗವಾಗಕೂಡದನ್ನುವ ಪ್ರಜ್ಞೆಯು ನಮ್ಮಣ್ಣನಿಗುಂಟು. ಸತ್ವಿನಿಯೋಗ ಮಾಡಿಕೊಳ್ಳಬಲ್ಲವರಿಗೆ ಚರ್ಯ ಬ್ರಹ್ಮವಾಗುವುದಲ್ವೇ? ನಾನು ಒಂದೇ ಹೇಳ, ಏನನ್ನ ಮಂತ್ರಿಗಳು ಸರಿ ಇರಬೇಕು ಅಂತಾದ್ರೆ ಅವರಿಗೆ ಮುಗಿಯದಷ್ಟು ಕೆಲಸ ಕೊಡಬೇಕು. ಇನ್ನೂ ಒಂದುಂಟು, ಮಂತ್ರಿಗಳು ಸರಿ ಇರಬೇಕು ಅಂತಾದ್ರೆ ಸರಿಯಾದವರನ್ನೇ ಮಂತ್ರಿ ಮಾಡಬೇಕು. ಆದ್ದರಿಂದ ನಮಗೊಂದು ಉದ್ಯೋಗವನ್ನು ಒದಗಿಸಿದ. ವ್ಯವಹಾರ ಬೇಕಲ್ಲ ಈ ಮರ್ತ್ಯ ಸಂಬಂಧಿಯಾಗಿ. ಎಲ್ಲಿ ನಮ್ಮ ವಿರೋಧಿಗಳಾದ ದೇವತೆಗಳು ತಲೆ ಎತ್ತುತ್ತಾರೆ ಅವರ ತಲೆಯನ್ನು ತುಳಿಯಿರಿ. ಹೌದು, ಎಲ್ಲಿದ್ದಾರೆ ಅವರ ಸೋಹರಸಿ ಬನ್ನಿ. ಅವರ ಒಲವು ಏನು, ಒಲವು ಏನು ಅಧ್ಯಯನ ಮಾಡಿ ಅಂತ ಸೂಚಿಸಿದ. ಹುಡುಕಿದೆವು ನಾವು, ಎಲ್ಲಿ ಹೋದ್ರೂ ದೇವತೆಗಳ ಸುಳಿವಿಲ್ಲ. ಹುಡುಕಿದಲ್ಲಿ ಎಲ್ಲೂ ದೇವತೆಗಳು ಸಿಗಲಿಲ್ಲ. ಅವರು ಸಿಗುವಲ್ಲೆಲ್ಲ ನಾವು ಹುಡುಕಿ ಆಗಿದೆ, ಆದ್ರೂ ಸಿಗಲಿಲ್ಲ. ಹಾಗಾದ್ರೆ ಸಿಗಲಾರದ ಎಡೆಯಲ್ಲಿ ಅಡಗಿದ್ದಾರೆ ಅಂತ ಅರ್ಥ ಅಲ್ವೇ? ತಮ್ಮ, ಅವರು ಸಿಗುವುದಕ್ಕೆ ಎಲ್ಲಿಂದ ಸಾಧ್ಯ ಹೇಳಿ? ಪಂಚಭೂತಗಳ ಒಳಗೆ ಅಡಗಿದ್ರು ಎಳೆ ತಂದೆವು. ಚಂಡಮುಂಡರ ವಿಕ್ರಮವನ್ನು ಕೇಳಿ ಅಂಜಿ ಎಲ್ಲಿಯೋ ತಲೆ ತಪ್ಪಿಸಿಕೊಂಡಿರಬೇಕು. ಹೋಗ್ಲಿ, ಅದು ವಿಷಯ ಅಲ್ಲ, ಅದು ನಮಗೆ ಮುಖ್ಯವೇ ಅಲ್ಲ. ಇಷ್ಟು ದಿನದ ತಿರುಗಾಟದಲ್ಲಿ ನಮ್ಮ ಹಸಿವು ತ್ರಿಷೆಗಳನ್ನು ನಾವು ಗಮನಿಸಲಿಲ್ಲ. ಇಳೆಯಲ್ಲಿ ತೊಳಲುತ್ತ ಬಳಲಿಕೆ ಮೈಗೆ ಬಂದಾಗ ಕಳೆಯುವುದಕ್ಕೊಂದು ಊಟ ಬೇಡವೆ ಅಣ್ಣ. ಆಲೋಚನೆ ಮಾಡಿದ್ದೇನೆ, ನಾವೇ ಒಂದು ಕೂಟವನ್ನು ಮಾಡಬೇಕು, ಅಲ್ಲದಿದ್ರೆ ಊಟ ಆಗುವುದಿಲ್ಲ. ಬೇಗ ಹೇಳು, ಬೇಗ ಹೇಳು, ಕದಂಬವನವನ್ನು ಸೇರಿಕೊಳ್ಳೋಣ. ಅದ್ಯಾಕೆ ಕದಂಬವನ ಆಗಬೇಕು? ಎಷ್ಟೋ ಮೃಗಗಳಿದ್ದಾವೆ ಅಲ್ಲಿ, ವಿಪುಲವಾಗಿ ಬೆಳೆದು ನಿಂತಿವೆ. ಮೃಗ ಬೇಟೆಯಾಡಿ ಮಾಂಸ ಭಕ್ಷಣದಿಂದ ಹಸಿವನ್ನು ನೀಗಿಸಿ ಜಡೋ
ಶ್ರಮವನು ಕಡೆವೆ ನಿಲ್ಲದಿರುವುದಾಗ ಬರಲೋ ಕದಂಬವನ ದಿಡಿಗೆ ತಮ್ಮ ಅಣ್ಣ ಗೊಂಡಾರಣ್ಯವನ್ನು ಸೇರಿ ಹೌದಲ್ಲ ಮನಸ್ವಿಯಾಗಿ ಬೇಟೆಯಾಡಿದ್ದೆ ಯಥೇಚ್ಛವಾಗಿ ಬೇಟೆಯಾಡಿದೆವು. ಈ ಸಲ ನಮಗೆ ಸುಗ್ಗಿಯೇ. ಮಾಂಸ ತಿನ್ನುವುದರಲ್ಲಿ ಮೊದಲು ನೀನು ಮುಂದಿದ್ದೆ, ಕ್ರಮೇಣ ನಿನ್ನನ್ನು ನಾನು ಹಿಂದಿಕ್ಕಿದೆ, ಆಮೇಲೆ ಹೊಂದಾಣಿಕೆ ಮಾಡಿದೆವು. ಈಗ ಮಾಂಸ ಕಂಡರೆ ಬೇಡ ಅಂತಾಗಿದೆ. ಅಲ್ಲಿಗೆ ಮುಟ್ಟಿದೆ, ಅಲ್ಲಿಗೆ ಮುಟ್ಟಿದೆ. ತಮ್ಮ ತಮ್ಮ ಅಣ್ಣ, ಸಿಕ್ಕಿದಂತಹ ಮೃಗಗಳೆಂಥದ್ದು, ಹುಲಿಗಳ ಹಿಂಡೇ ಹಿಂಡು. ಸಣ್ಣ ಹುಲಿ, ದೊಡ್ಡ ಹುಲಿ, ಮಧ್ಯಮ ಹುಲಿ, ಹುಲಿಯ ಹುಲಿ, ಕಾಲಿಗೆಲ್ಲ ಹುಲಿಯದಾಗು. ಇನ್ನು ಕೆಲವು ಪೂರ್ತಿ ಹುಲಿ ಆಗ್ಲಿಲ್ಲ, ಅರೆ ಹುಲಿ, ಅರೆ ಹುಲಿಯಲ್ಲಿ ಉಂಟಷ್ಟೇ ಕೆಲವೆಲ್ಲ. ಅದನ್ನು ಹುಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಾವು. ಹುಲಿ ಆಗುವುದಕ್ಕೆ ಹೀಲಿ ಮಾಡಿ ಹಿಡಿದು ಹಾಕಿದ್ದೆ. ಹಿಡಿದು ಮನಸ್ಸಿಯಾಗಿ ಬೇಟೆಯಾಡಿ, ಹೌದು, ಮಾಂಸ ಭಕ್ಷಣದಿಂದ ಯಥೇಚ್ಛವಾಗಿ ಮಾಂಸವನ್ನು ಗುಂಜಿಸಿ, ರಕ್ತಪಾನದಿಂದ ಹೊಟ್ಟೆಯೇನೋ ತುಂಬಿದೆ, ಕ್ಷುತ್ಪಾದೆಯನ್ನು ಹೋಗಾಡಿಸಿಕೊಂಡೆವು. ಆದ್ರೆ ನೋಡಿದೆಯೋ ತಮ್ಮ, ಏನಣ್ಣ ಹೊಟ್ಟೆ ತುಂಬುವಲ್ಲಿವರೆಗೆ ಹೊಟ್ಟೆ ತುಂಬಿಸುವ ಚಿಂತೆ? ಯಾವಾಗ ಮೂಗಿನ ಮುಂದೆ ಹೊಟ್ಟೆ ಬಂತ, ಮೈ ಇಡೀ ಒದ್ದೆ ಬೆವರಿನಿಂದ, ಗಾಳಿಯೂ ಇಲ್ಲ. ಹಾಗಾದ್ರೆ ಗಾಳಿ ಸಂಚಾರ ಕಡಿಮೆ ಆಗಿದೆ ಅಂತ ಅರ್ಥ. ಅಲ್ಲ, ಗಾಳಿಯನ್ನು ದೂರಿ ಪ್ರಯೋಜನ. ಇನ್ನೊಂದುಂಟು, ನಮ್ಮ ಅರಿವಿಗೆ ಬಾರದೆ ಬೇಟೆಯಲ್ಲಿ ತನ್ಮಯತೆಯನ್ನು ಸಾಧಿಸುತ್ತ ಕಾಂತಾರದ ಕಡು ಮಧ್ಯಕ್ಕೆ ಬಂದೆವು ಅಂತ ಕಾಣ್ತದೆ. ತಗ್ಗು ಪ್ರದೇಶ ಇದು, ಮಾರುತ ಬೀಸುವುದಕ್ಕೆ ಎಡೆ ಮಾಡಿ ಕೊಡುವುದಿಲ್ಲ ಗಗನಚುಂಬಿಯಾದ ವೃಕ್ಷಗಳು. ಅಬ್ಬಪ್ಪ, ಇಷ್ಟು ಎತ್ತರದ ಮರಗಳನ್ನೇ ನೋಡಿದವನಲ್ಲ ನಾನು. ತಮ್ಮ ಅಣ್ಣ, ಒಂದು ಕೆಲಸ ಮಾಡುವ. ಏನು? ಹೇಗೂ ತಿಂದದ್ದು ಜೀರ್ಣ ಆಗಬೇಕು. ಹೌದು, ಈ ಪರ್ವತದ ತುತ್ತ ತುದಿ ಏರುವ. ಅದ್ಯಾಕೆ ತುತ್ತ ತುದಿ? ಆ ಸಾನು ಪ್ರದೇಶದಲ್ಲಿ ನಿಂತರೆ ಹದವಾಗಿ ಮಾರುತ ಬೀಸಿಯೇ ಬೀಸುತ್ತ. ಇಲ್ಲಿಲ್ಲದ ಗಾಳಿ ಅಲ್ಲಿ ಸಿಕ್ಕೀತು ಅಂತ ನಿರೀಕ್ಷೆ. ಹೋಗೋಣ ಹೋಗೋಣ, ಏರೋಣ ಏರೋಣ ಏರೋಣ. ಸಮಯದಲ್ಲಿ ನಲವಿನಿಂದು ಯಾರೇ ಕುಳಿತು ಬಾಡುತ್ತೀಗ ಗಾಯನವನ್ನಲಿಯುವುದು ಯಾಕೆ ನನಗೆ ಮಾತ್ರ ಇದು ಸಂಭವಿಸಿತು ಎನ್ನುವ ಹಾಗೆ ನಿನ್ನ ಮುಖವನ್ನು ದಿಟ್ಟಿಸಿದೆ. ನಿನ್ನ ಮುಖದಲ್ಲೂ ಪ್ರಶ್ನೆಯ ರೇಖೆಗಳು ಕಾಣಿಸುತ್ತವೆ ಅಣ್ಣ. ನಾನು ನನ್ನನ್ನೇ ಮರೆತು ಬಿಟ್ಟಿದ್ದೇನೆ. ನಿನ್ನನ್ನು ನೀನು ಮರೆತಿದ್ದೀ ಎನ್ನುವುದನ್ನು
ಅರ್ಥವಿಸಿಕೊಳ್ಳುವುದಕ್ಕೆ ನನಗೆ ಸ್ವಲ್ಪ ತಡವಾಯಿತು. ಯಾಕೆಂದ್ರೆ ನಿನಗಿಂತ ಮೊದಲೇ ನನ್ನನ್ನು ನಾನು ಎಲ್ಲೋ ಕಳ್ಕೊಂಡಿದ್ದೆ. ತಮ್ಮ, ವಿಶಿಷ್ಟವಾದಂತಹ ಆಲಾಪನೆ, ಕಿವಿಗಳಿಗೆ ಆನಂದಕರವಾಗಿ ಮತ್ತೆ ಮತ್ತೆ 10 ಕಿವಿಗಳನ್ನು ಹೊಂದಿ ಅಲ್ಲ ಮೈ ಪೂರ್ತಿ ಕರ್ಣಗಳಾಗಲಿ ಅಂತ ಹಾರೈಸಿ ಮತ್ತೆ ಮತ್ತೆ ಆಲಿಸಬೇಕೆನ್ನುವ ಚೇತೋಹಾರಿಯಾದಂತಹ ಗಾಯನ ಎಲ್ಲಿಂದಣ್ಣ? ಗಾಳಿಯ ಜೊತೆಗೆ ಸ್ಪರ್ಧಿಸುತ್ತಾ ನಮ್ಮ ಕರ್ಣದ್ವಯಗಳನ್ನು ಸೇರುತ್ತಿವೆ. ತಮ್ಮ, ಅಣ್ಣ, ಇಷ್ಟರ ತನಕ ಇದೆಲ್ಲ ನಮ್ಮ ಹಾಗಿದ್ದ ಗಂಡು ಮಕ್ಕಳಿಗಲ್ಲ ಅಂತ ತಿಳಿದಿದ್ದೆ ನಾನು ಅಲ್ಲವೇ. ಈಗ ನೋಡಿದ್ರೆ ಸಂಗೀತಕ್ಕಿಂತಹ ಒಂದು ಆಕರ್ಷಣೆ ಉಂಟು ಅಂತ ನನಗೆ ಸ್ಪಷ್ಟವಾಗುವ. ಸಂಗೀತ ಇಷ್ಟರ ಮಟ್ಟಿಗೂ ಮನಸೆಳೆಯುತ್ತದೆ ಎನ್ನುವುದು ಈಗ ನನಗೆ ಅರ್ಥವಾಯಿತಣ್ಣ. ಈ ತನಕ ಯುದ್ಧ ಪ್ರಕ್ರಿಯೆಯ ಕಥನಗಳನ್ನು ಕೇಳಿದ್ರೆ ಮೈ ನವಿರೇಳುತ್ತಿತ್ತು. ಇಲ್ಲಿಯವರೆಗಿದ್ದದ್ದು ಗಂಡು ಭಾವ ಮಾತ್ರ. ಹುರಿ ಮೀಸೆಯನ್ನು ಮತ್ತಷ್ಟು ಹುರಿ ಮಾಡಿ ಅವನಾದ್ರೂ ಎದೆ ಮುಂದೆ ಮಾಡಿ ಬಂದ್ರೆ ಸಂತೋಷ ಆಗುತ್ತೆ. ಇದೀರಾದ ಅಥಟರನ್ನು ಸೆದೆಯುತ್ತಿದ್ದೆವು. ರಕ್ತದ ಪ್ರವಾಹ ಹರಿಸಿ ಅದರಲ್ಲಿ ಈಜಾಡುವುದಕ್ಕೆ ನಾವು ಸಂಭ್ರಮ ಪಡುತ್ತಿದ್ದೆವು. ನಾವು ನೀರು ಕಂಡರೆ ಜಿಗುಪ್ಸೆ ತಳೆಯುತ್ತಿದ್ದವರು, ರಕ್ತ ಕಂಡರೆ ಉನ್ಮಾದದಿಂದ ಕುಣಿಯುತ್ತಿದ್ದವರಲ್ವೇ. ಮಾರ್ದವತೆಯಲ್ಲಿಯೂ ಇಷ್ಟೆಲ್ಲ ಸೊಗಸಿದೆ ಅಂತ ನನಗೆ ಅನುಭವವಾದದ್ದು ಇದೇ ಪ್ರಥಮ. ಇವತ್ತು ಎತ್ತರಕ್ಕೆ ಏರಿದ್ದರೂ ಎಷ್ಟು ಬೇಗ ಇಳಿದು ಹೋದೆವಣ್ಣ. ನಾವು ಮಾನಸಿಕವಾಗಿ ಮಾತ್ರ ಇಳಿದದ್ದು ತಮ್ಮ ಅಣ್ಣ, ಆದರೆ ಯೋಚನಾ ಶಕ್ತಿಯಿಂದ ಮೇಲೆ ಇನ್ನೂ ಏರಬೇಕಾಗುತ್ತದೆ. ಯಾಕೆಂದರೆ ನಮಗಿರುವುದು ಮನೋವೇಗವಲ್ವೇ. ಲೋಕ ಲೋಕವನ್ನೆಲ್ಲ ಸುತ್ತಿದವರು ನಾವು ಅಲ್ವೇ. ಏನು ನಾವು ಹೋದಲ್ಲಿ ಇಲ್ಲದೇ ಇದ್ದ ಸಾಹಿತ್ಯವಾದು ಪೃಥ್ವಿಯ ಎಲ್ಲವ ಶೋಧಿಸುತ್ತ. ಆದರೂ ಇಷ್ಟರವರೆಗೆ ನಮ್ಮ ಕಿವಿಗಳಿಗೆ ಇಂಪಾದ ನಮ್ಮನ್ನು ಹಿಡಿದಿಟ್ಟುಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ ಇಂತಹ ಒಂದು ಮಾಧುರ್ಯ ಪೂರ್ಣವಾದಂತಹ ಗಾಯನವನ್ನು ನಾವು ಆಲಿಸಲೇ ಇಲ್ಲ. ವೈವಿಧ್ಯಮಯವಾದಂತಹ ಶಬ್ದಗಳನ್ನು ಕೇಳಿದ ಅನುಭವಿಗಳು ನಾವು ಹೌದಾದರೂ ನಮ್ಮ ಹೃದಯವನ್ನೇ ಹಿಂಡಬಲ್ಲ, ನಮ್ಮ ಶರೀರದ ಪಟುತ್ವವನ್ನು ಕಟುತ್ವವನ್ನು ಹದಗೊಳಿಸಬಹುದಾದಂತಹ ಈ ಗಾಯನ ಸುದ್ದೆ ಎಲ್ಲಿಂದ ಪ್ರವಾಹ ರೂಪದಲ್ಲಿ ಪ್ರಸಾರ ಹೊಂದುತ್ತಿದೆ ಅಣ್ಣ? ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ ನನಗೆ. ಗೊತ್ತಾಗಲಿಲ್ಲ ಏನು ತಮ್ಮ ಇದು? ಏನಣ್ಣ ವೀಣೆಯ ಹಿಡಿದಿಪ್ಪ ವಾಣಿಯೇ ಬರಿಯಲಿ ಮುಗಿಸಿ ಬಿಡಬಹುದಾದ ಮರೆತು ಬಿಡಬಹುದಾದ ಗಾಯನ ಅಲ್ಲ ಇದು. ಅಲ್ಲವಣ್ಣ, ಕೇಳಿಸಿದ್ದು ಒಂದು ದಿನದ ಒಂದು ಕ್ಷಣದಲ್ಲಾದರೂ
ನಮ್ಮ ಆಯುಷ್ಯ ಪೂರ್ಣವಾಗಿ ಮೆಲುಕು ಹಾಕಬಹುದಾದಂತಹ ಸಂಗೀತ ಸುಧೆ. ಇದಕ್ಕಿಂತ ಚೆನ್ನಾದ ವ್ಯಾಖ್ಯಾನ ಯಾರಿಂದ ಸಾಧ್ಯವಾದೀತಣ್ಣ? ಆದ್ದರಿಂದಲೇ ಸಾಮಾನ್ಯರಿಂದ ಇಂತಹ ಸಂಗೀತವನ್ನು ಪ್ರಸ್ತುತಪಡಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿರ್ಣಯಕ್ಕೆ ನಾನು ಬಂದಾಗಿ ಹೋಗಿದೆ. ಅಲ್ಲವೇ, ಬಲಿಯದೇ ಇದ್ದಂತಹ ಎಳೆಯ ಮನಸ್ಸನ್ನು ಬೇಕಾದ ಹಾಗೆ ಬದಲಿಸಲಿಕ್ಕೆ ಬರ್ತದೆ. ಮೃದುವಾದಂತಹ ಮನಸ್ಸಾದರೆ ಬೇಕಾದಂತೆ ಬೇಕಾದಾಗ ಬದಲಾಗುತ್ತದೆ. ಆದರೆ ಯಾವುದು ಬಲವಾದದ್ದೋ ದೃಢವಾದದ್ದೋ ಅದನ್ನು ಯಾವ ಕಾಲಕ್ಕೂ ಬದಲು ಮಾಡುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಅಲ್ವೇ ಅದನ್ನು ಕಠಿಣ ಅಂತ ಕರೆಯುವುದು. ಲೋಕಜ್ಞಾನ ಇಲ್ಲದೆ ಇದ್ದಂತಹ ಮುಗ್ಧತೆಯಲ್ಲ ಚಂಡಮುಂಡರಲ್ಲಿರುವುದು. ಪ್ರಬುದ್ಧತೆ ಇದೆ, ವಿಪುಲ ಜ್ಞಾನದ ಆಗರ ನಾವು ಅಂತ ಹೇಳ್ತಾರೆ. ಸಂಗೀತ ಏನು, ಸಾಹಿತ್ಯ ಏನು, ಅದರ ಕುರಿತಾಗಿ ಅನುಭವವೇ ಇಲ್ಲದೆ ನಮಗೆ ಬೇಡ ಅಂತ ಬಿಟ್ಟದ್ದಲ್ಲ. ಸಕಲ ಕಲಾ ಕೋವಿದರು ಬ್ರಹ್ಮರುದ್ರಾದಿಗಳ ಪೂರ್ಣ ಅನುಗ್ರಹಕ್ಕೆ ಭಾಜನರು ಆದಂತಹ ವ್ಯಕ್ತಿತ್ವ ಅಲ್ವೇ ನಮ್ಮ. ನಮಗೆ ಅದು ಬೇಡ ಅನ್ನುವುದಕ್ಕಾಗಿ ಅನಗತ್ಯ ಅನವಶ್ಯಕ ಬೇಡ ಅಂತ ಬಿಟ್ಟಂತಹ ನಮ್ಮ ಮನಸ್ಸನ್ನಾದರೂ ಬದಲು ಮಾಡಿ ಒಂದು ಕ್ಷಣ ಕಿವಿ ಕೊಡುವ ಹಾಗೆ ಮಾಡುತ್ತದೆ ಅಂತ ಆದ್ರೆ, ಯಾವುದನ್ನು ವರ್ಜ್ಯ ತ್ಯಾಜ್ಯ ಅಂತ ಬಿಟ್ಟಿದ್ದೇವೆ ಅದೇ ಪ್ರಧಾನ ಎನ್ನುವ ಕಕ್ಷೆಗೆ ನಮ್ಮನ್ನು ಅದು ಸೆಳೆಯುತ್ತದೆ ಅಂತ ಆದರೆ ಸಾಮಾನ್ಯವಾದಂತಹ ಸ್ವರವೇ. ಜೀವನದಲ್ಲಿ ಒದಗಿ ಬರಬಹುದಾದಂತಹ ಪಾಶಯುಕ್ತವಾದ ಸಂಬಂಧಗಳನ್ನೆಲ್ಲ ಹರಿದೊಗೆದು ನಾವು ಬದುಕುವವರು, ನಾವು ಗೆದ್ದಿದ್ದೇವೆ ಲೋಕದಲ್ಲಿ ಅಂತ ಇಷ್ಟರ ತನಕ ತಿಳಿದದ್ದು. ಕತ್ತರಿಸುವ ಅಧ್ಯಾತ್ಮದ ಕೊಡಲಿ ನಮ್ಮೊಳಗಿರುವಾಗ ನಿಮಗೆ ನಾನೇನು ಕೊಡಲಿ ಎಂದು ಕೇಳಿ ಅಣಕಿಸುವ ಹಾಗುಂಟು ಈ ಸ್ವರ. ಈಗ ನಾವು ಸೋತೇವು ಅಂತ ಅನ್ನಿಸುವುದಕ್ಕೆ ತೊಡಗಿದ ಇಷ್ಟು ಉಂಟು ಅಂತ ಆದ್ರೆ ಇದಕ್ಕೆ ಮೊದಲೇ ಕಿವಿ ಕೊಡಬಹುದು ಅಲ್ವೋ ತಮ್ಮ? ನಾವು ಊಟ ಮಾಡಿದ್ದೇ ಹೆಚ್ಚಾಯ್ತಣ್ಣ. ಸ್ವಲ್ಪ ರಕ್ತ ಪಾನ ಕಡಿಮೆ ಮಾಡಿದ್ರೆ ಇನ್ನಷ್ಟು ಆಲಸ್ಯವಿಲ್ಲದೆ ತೆಳುವಾದ ಹೊಟ್ಟೆಯಿಂದ ಕಿವಿ ತುಂಬಾ ಆಸ್ವಾದಿಸಬಹುದಾಗಿತ್ತು. ಇಲ್ಲ ತಮ್ಮ, ನನ್ನ ತಪ್ಪು ಗ್ರಹಿಕೆ ಅದು. ಯಾಕೆ? ಪೂರ್ತಿ ಹೊಟ್ಟೆ ತುಂಬದೇ ಇದ್ದವನಿಗೆ ಎಷ್ಟು ಒಳ್ಳೆ ಸಂಗೀತ ಇದ್ರೂ ಪ್ರಯೋಜನ ಇಲ್ಲ. ಹಾಗೆಂದು ರಾತ್ರಿಯ ವೇಳೆಯಲ್ಲಿ ತಲೆಯ ಬುಡದಲ್ಲಿ ಕೂತು ಒಳ್ಳೆಯ ಗಾಯನ ಹೊರಡಿಸಿದ್ರೆ ಆದೀತು, ಹದವಾದ ನಿದ್ರೆ ಬಂದೀತು. ಈ ಮಠ ಮಠ ಮಧ್ಯಾಹ್ನದಲ್ಲೂ ಇದು ನಮ್ಮನ್ನು ಕೆರಳಿಸುತ್ತದೆ ಅಲ್ಲಣ್ಣ. ಇದು ಕೆಲವು ವರ್ಷಕ್ಕೆ ನಮಗೆ ನಿದ್ದೆ ಬಾರದ ಹಾಗೆ ಮಾಡ್ತದೆ. ಅಂತ ಗಾಯನ ಸುದ್ದಿ ಇದು. ಹಾಗಿದ್ರೆ ಯಾರಿರಬಹುದು? ಯಾರೋ ಒಬ್ರು ಭೂಲೋಕದ ಸಾಮಾನ್ಯ ಮಂದಿಗಳಿಂದ ಆಗುವುದಲ್ಲ. ಭೂಲೋಕದವರು ಅಲ್ಲ ಅಂತ ತರ್ಕಿಸುತ್ತೀಯೇ ನೀನು? ಸಕಲ ವಿದ್ಯಾಧಿದೇವತೆ ಅಂತ ನಾವು ಗುರುತಿಸುವ ಅಂದ್ರೆ ಲೋಕ ಗುರುತಿಸಿದ ಬ್ರಹ್ಮನ ರಾಣಿಯಾದಂತಹ ವಾಣಿ. ಹೌದು, ಸತ್ಯಲೋಕದವಳು, ಸಕಲ ವಿದ್ಯೆಗಳಿಗೂ ಅವಳೇ ಅಧಿನಾಯಕಿ. ಹೌದು. ಆದ್ದರಿಂದ ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಪ್ರತೀತಿ ಪ್ರಚಾರ ಇರುವುದು ಏನದು? ವಿದ್ಯೆಯಲ್ಲಿ ಯಾರಾದರೂ ಸ್ವಲ್ಪ ಪ್ರಬುದ್ಧತೆಯನ್ನು ತೋರಿಸಿದ್ರೆ ವಿದ್ಯಾ ಸರಸ್ವತಿ. ಹೌದು ಅಲ್ವಾ? ಹಾಗೆ ಹೇಳು. ಅಂದ್ರೆ ಕಾರಣ ಏನು? ಸಕಲ ವಿದ್ಯೆಗಳ ಪ್ರಕಟಣಾ ರೂಪಕ್ಕೊಂದು ಪ್ರತೀಕವಾಗಿರುವವಳು ಶಾರದೆ. ಹೌದಣ್ಣ, ನನಗನ್ನಿಸ್ತದೆ ಎಲ್ಲಿಯಾದ್ರೂ ಇಲ್ಲಿ ಸನಿಹದಲ್ಲಿ ಶಾರದಾ ಪ್ರತಿಷ್ಠೆ ಆಗಿದೋ ಈ ಸಲ ಅಂತ. ಆದ ಹಾಗೆ ಕಾಣಿಸ್ತದೆ, ಕಲರವದ ಇಂಪು ಪೆಂಪು ಹಾಗುಂಟಲ್ಲ. ಹೌದು, ಬಹುಶಃ ಹೀಗಿರಬಹುದು. ಬ್ರಹ್ಮ ಅನುಗ್ರಹವನ್ನು ತಪಸ್ಸಿನ ಮೂಲಕವಾಗಿ ನಾವು ಗಳಿಸಿಕೊಂಡವರು. ಕೆಲವು ಸಲ ಹಾಗೆ ಆಗ್ತದೆ, ಅವರು ನಮಗೆ ಯಾಕೆ ಅನ್ನುವಂತಹ ಗೊಡವೆ ಇಲ್ಲದೆ ಉಪೇಕ್ಷಾ ಭಾವದಿಂದ ಒಮ್ಮೆಮ್ಮೆ ನಾವು ಬಿಟ್ಟು ಬಿಡುವುದು. ಹೌದೌದು. ಆಮೇಲೆ ಅವರದ್ದಾದಂತಹ ಪ್ರಕೀರ್ತಿಯನ್ನೋ ಪ್ರಸಿದ್ಧಿಯನ್ನೋ ನೋಡಿದಾಗ ಅಂತವರಾದ್ರೆ ನಾವು ಕೊಟ್ಟು ಬಿಡುತ್ತಿದ್ದೇವೆ ಅಂತ ಅನ್ನಿಸುವುದು. ಸರಿ, ಬ್ರಹ್ಮನಿಂದ ಬೇಕಾದನ್ನು ನಾವು ತಪಸ್ಸಿನಿಂದ ಗಳಿಸಿಕೊಂಡಿದ್ದೇವೆ. ಬಹುಶಃ ಬ್ರಹ್ಮನ ರಾಣಿಗದು ಮನಸ್ಸಿಗೆ ನೋವಾಗಿ ನಾಟಿತೋ. ಹಾಗಿದ್ದಿರಬೇಕು. ಇಂತಹ ಒಂದು ಪ್ರಸಿದ್ಧಿಗೆ ಬಂದ ಚಂಡಮುಂಡರಿಗೆ ನಾನು ಏನೂ ಕೊಡ್ಲಿಲ್ಲ ಅಂತ ಆಗಿ ಹೋಯ್ತಲ್ಲ. ಹಾಗಾಗಿ ಕೇಳದೆ ಇದನ್ನು ಸಂಗೀತವನ್ನು ಸವಿಯುವ ಅವಕಾಶವನ್ನು ಕೊಡೋಣ. ಹೇಗೂ ಲೋಕ ಎಲ್ಲ ತಿರುಗಿ ತಿರುಗಿ ಆಯಾಸಗೊಂಡವರು ಮೃಗ ಮಾಂಸ ಭಕ್ಷಣೆಯ ಮೂಲಕವಾಗಿ ದೈಹಿಕವಾದಂತಹ ಬಾಧೆಗಳನ್ನೆಲ್ಲ ನಿವಾರಿಸಿಕೊಂಡವರಿಗೆ ಸ್ವಲ್ಪ ತಾಯಿ ಜೋಗುಳ ಹೇಳಿದ ಹಾಗೆ ನಮ್ಮ ಸಂಗೀತದಿಂದ ಸಮಾಧಾನ. ಬಹಳ ಚೆನ್ನಾದ ತರ್ಕವಣ್ಣ. ಹೌದು, ನನಗನ್ನಿಸುವುದು ಹಾಗಲ್ಲ. ಮತ್ತೆ ಬಹುಶಃ ದೇವೇಂದ್ರ ಈ ಸಲ ಗಾಯನ ವಿಭಾಗದಲ್ಲಿ ಸ್ಪರ್ಧೆ ಏರ್ಪಡಿಸಿ ನಾರದ ತುಂಬುರನ್ನು ಕರೆದು ನೀವು ಫಲಿತಾಂಶದಲ್ಲಿ ಶೂನ್ಯ ಸಾಧನೆ ಮಾಡಿದ್ದೀರಿ, ಹೋಗಿ ಚಂಡಮುಂಡರ ಮುಂದೆ ಪ್ರದರ್ಶನ ಮಾಡಿ ಅವರಿಂದ ಪ್ರಶಸ್ತಿ ಪತ್ರವನ್ನು ಪಡ್ಕೊಂಡು ಬನ್ನಿ ಅಂತ ಕರೆದು ಕಳುಹಿಸಿದನು. ಏನು ಅಲ್ಲ, ನಾನು ವಾಣಿಯ ವಿಷಯ ಹೇಳುವಾಗ ಇದು ತುಂಬುರ ನಾರದರೆ ಇಲ್ಲಿಗೆ ಬಂದದ್ದು. ಯಾರು? ಇದು ಗಂಡು ಸ್ವರ, ಹೆಣ್ಣು ಸ್ವರ ಅಲ್ಲ, ಇದು ಗಂಡಸರು ನುಡಿಸುವುದಪ್ಪ. ಗಂಡು ಸ್ವರ? ಹೌದು.
ಅಲ್ಲ ಸಂಗೀತದಲ್ಲಿ ಮತ್ತೆ ಕೆಲವು ಸಲ ಗೊತ್ತಾಗುವುದಿಲ್ಲ ತಮ್ಮ, ಅದು ಸ್ವರ ಕೇಳುವಾಗ ಪಕ್ಕನೆಯ ಗಂಡಿಂದ ಹೆಣ್ಣಿಂದ ಗೊತ್ತಾಗುವುದಿಲ್ಲ. ಹೌದಪ್ಪ, ಹೆಣ್ಣು ಮಕ್ಕಳು ಕೂಡ ಮನಸ್ಸು ಮಾಡಿದರೆ ಗಂಡು ಕಂಠದ ಹೆಣ್ಣುಗಳಿಲ್ವ ಅಲ್ವ, ಹೆಣ್ಣಿನ ಕಂಠದ ಗಂಡುಗಳಿಲ್ವ ಲೋಕದಲ್ಲಿ, ಭೇದ ಕಂಡು ಹಿಡಿಯುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ. ಹೌದು ಹೌದು, ಶಾರದೆ ಕದಂಬವನದಲ್ಲಿ ಬಂದು ನೆಲೆದಿಲ್ಲುವುದಕ್ಕೆ ಕಾರಣ ಏನು? ಈಗ ನಾವು ಇರುವವರೆಗೆ ಗಾಯನ ನುಡಿಸ್ತಾಳೆ, ನಾವು ಹೋದ ಮೇಲೆ ಏನು ಮಾಡ್ತಾಳೆ? ಅಲ್ಲ ಇನ್ನೂ ಒಂದು, ಏನು? ಬ್ರಹ್ಮ ತನ್ನ ನಾಲಗೆಯಲ್ಲೇ ಸ್ಥಾನ ಕೊಟ್ಟನಂತೆ ಶಾರದೆಗೆ. ಹೌದು, ವಾಸಕ್ಕೆ. ಬ್ರಹ್ಮನ ನಾಲಗೆ ಬಿಟ್ಟು ಬಂದಾಳ, ಬಿಟ್ಟು ಬಂದಾಳ ಬ್ರಹ್ಮನಿಗೆ ನಾಲಗೆ ಮಗುಚೀತು ಅಂದ್ರೆ ಎರಡರ್ಥದಿಂದ ಹೌದು. ಯಾವಾಗ ಬ್ರಹ್ಮನ ಮಾತನ್ನು ಮೀರಿ ಬರುವವಳಲ್ಲ ಅಂತ ಬ್ರಹ್ಮನ ವಾಣಿ. ಇನ್ನೊಂದು, ಸತ್ಯಲೋಕದಲ್ಲಿ ತನಗೊಂದು ಸ್ಥಿರವಾದಂತಹ ಸ್ಥಾನ ಸಿಕ್ಕಿರುವಾಗ ಅದನ್ನು ಬಿಟ್ಟು ಮತ್ತೆ ಊರ ಮೇಲೆ ಬರ್ಲಿಕ್ಕುಂಟ. ಒಂದರ್ಥದಲ್ಲಿ ನಮ್ಮಂತವರ ಕಣ್ಣಿಗೆ ಇದು ಸುಳ್ಳೇ ಅಲ್ಲಮ್ಮ, ಸತ್ಯದ ಲೋಕ ಬಿಟ್ಟು ಸುಳ್ಳಿನ ಲೋಕಕ್ಕೆ ಬರ್ಲಿಕ್ಕುಂಟ. ಹಾಗಿದ್ರೆ ಶಾರದೆ ಅಲ್ಲ, ಹಾಗಾದ್ರೆ ತುಂಬುರನಾರದರು ಅಂತ ನಾನು ಹೇಳಿದ್ದು ಸರಿಯಾಗಿದ್ದಿರಲಾರದು. ಯಾಕೆ ತುಂಬುರನಾರದರು ಬರ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಬರ್ಲಿಕ್ಕಿಲ್ಲ? ನೀನ್ ಆಲೋಚನೆ ಮಾಡು, ಗಾಯನ ಎಷ್ಟೊತ್ತಿನಿಂದ ಕೇಳಿಸ್ತಾ ಉಂಟು ನಿರಂತರ. ನಾರದ ಆದ್ರೆ ನಿತ್ತಲ್ಲಿ ನಿಲ್ತಾನ. ಅವ ಸಂಚಾರಿ. ಇದು ಸಂಚಾರಿ ಅಲ್ಲ, ಇದು ಇದು ಸ್ಥಿರವಾಗಿ ಕೇಳಿ ಬರ್ತಾ ಉಂಟು. ಹೌದಲ್ಲ, ಇನ್ನೂ ಒಂದಿನಿತು ವ್ಯತ್ಯಾಸಗೊಳ್ಳದೆ ಒಂದೇ ಸ್ಥಾಯಿಯಲ್ಲಿ ಹರಿದು ಬರುತ್ತಾ ಉಂಟು. ತುಂಬುರನ ಗಾಯನ ನಾವು ಕೇಳದೇ ಇದ್ದದ್ದಲ್ಲ, ದೇವಸಭೆಯಲ್ಲಿ ಕೇಳಿ ಎಷ್ಟೋ ಸಲ ಸಂಚಾರದ ಅವಧಿಯಲ್ಲಿ ಕೇಳಲಿಲ್ಲ. ಅಲ್ಲ, ಹಾಡುದು ಒಳ್ಳೇದು ಹಾಡ್ತಾ ನಾವು. ಅಲ್ಲ, ಚಿತ್ರಸೇನನು ಅವನಿಗೆ ಒಟ್ಟಿಗೆ ಸೇರಿಕೊಂಡ್ರೆ ಒಳ್ಳೆ ಗಾಯನ ಬರ್ತದೆ. ಆದ್ರೆ ಇದಕ್ಕೆ ಬರ್ಲಿಕ್ಕೆ, ಇದಕ್ಕೆ ಬರ್ಲಿಕ್ಕೆ ಅಲ್ವೇ ಅಲ್ಲ. ಹಾಗಿದ್ರೆ ಬೇರೆ ಯಾರು? ಬಹುಶಃ ನನಗನ್ನಿಸುವುದು ಈ ಗಾಳಿ ಸಂಚಾರ ಹೆಚ್ಚಿದ್ದ ಕಡೆ ಗಾಯನದ ತಂತು ಹರಿದು ಹೋಗುತ್ತದೆ ಅಂತ ಕೇಳುವುದು. ಹರಿದು ಹೋಗುತ್ತದೆ ಅಂತ, ಎಲ್ಲಿ ಗಾಳಿ ಇಲ್ಲ ಅಲ್ಲೇ ಚೆನ್ನಾಗಿ ಕೇಳಿಸುವುದು ಅಂತ. ಗಾಳಿ ಇಲ್ವಲ್ಲ, ಕಳಿಗಡಿಮೆ ಸಂಗೀತ ಕೇಳುತ್ತದೆ. ಹೌದು ತಮ್ಮ, ಒಟ್ಟು ತಲೆ ಬಿಸಿ ಆಯ್ತಲ್ಲ. ಈ ಬಿಸಿಯಾದ ತಲೆಯನ್ನು ಹೇಗೂ ತಣಿಸಬೇಕು, ಹೊಟ್ಟೆ ತಣಿಸಿ ಆಗಿದೆ. ಹೌದು, ತಲೆ ಬಿಸಿ ಹೆಚ್ಚು ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಮೊದಲೇ ತಿರುಗಾಟದಲ್ಲಿ ಕಲ್ತಿದ್ದೇವೆ ನಾವು. ಮೈ ಬಿಸಿ ಆದರೂ ಇಳಿಸ್ಲಿಕ್ಕೆ ಆಗ್ತದೆ, ತಲೆ ಬಿಸಿ ಇಳಿಸ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಅಣ್ಣ, ಶೋಧಿಸುವುದಕ್ಕಾಗಿ ಹೊರಟವರು ನಾವು. ಪೃಥ್ವಿಯನ್ನು ಸಂಚರಿಸಿ ಈಗಲೂ ಶೋಧಿಸಿದ್ರೆ ನಾವು ಏನನ್ನು ಶೋಧಿಸುವುದು? ಅದರ ಮೂಲವನ್ನು. ನಡೆತರಲು ಸ್ವರ ಬಿಡಿದು ನಡೆತರಲು ತನುವಿನ ಪರಿಮಳವು ಆದಿಕಗೆ ಸೋಂಕನು ತನುವಿನ ಪರಿಮಳವು ಕಕ್ಕೆ ಸೋಕಲು ಅರರೆ ಕೌತುಕ ಬಿಂದು ಪರಿಮಳವಿಡಿದು ಮುಂಬರಿಯೇ ಬರುತ ಕಂಡರು ಸ್ವರ್ಣ ದುಯ್ಯಾಲೆಯಲಿ ದೇವಿಯನು ತರಣಿ ಕೋಡಿ ಪ್ರಕಾಶವದು ಗೋಚರಿದ ಅಚ್ಚರಿಯಿಂದ ಜ್ಯೋತಿದ್ದೆ ಬರುತ ಕಂಡರು ಸ್ವರ್ಣ ದುಯ್ಯಾಲೆಯಲಿ ದೇವಿಯನು ಸ್ವರ ಬಿಡಿದು ನಡೆದು ತನುವಿನ ಪರಿಮಳವು ನಾಚಿಕಗೆ ತೋಕಲು ಅರರೆ ಕೌತುಕ ವಿನೋದ ಪಥ ಬಿಡಿದು ಅಣ್ಣದೇವ ತಮ್ಮ ಸ್ವರದ ಜಾಡನ್ನು ಹಿಡಿದು ಇಲ್ಲಿಯವರೆಗೆ ಸಾಗಿ ಬಂದೆವು.
ನಿಜವಾದ ಅರ್ಥದ ಸ್ವರವನ್ನು ಈ ಹಿಂದೆಯೇ ನಾವು ಸೂರೆಗೊಂಡವರಿದ್ದೇವೆ. ಅದು ನಮ್ಮ ಸಂಚಾರದ ಅವಧಿಯಲ್ಲಿ ಅನೇಕ ಸಲ ಸ್ವರವನ್ನು ಉತ್ತರಿಸಿದವರಿದ್ದೇವೆ. ಹಾಗೆಂದು ಸ್ವರದ ಎಳೆಯನ್ನು ಹಿಡಿದು ಈ ಕಾಂತಾರದ ಮತ್ತೊಂದು ಪಾರ್ಶ್ವಕ್ಕೆ ಬಂದ ಹಾಗೆ ಏನಾಶ್ಚರ್ಯವಿದು! ನಮ್ಮ ಪಂಚೇಂದ್ರಿಯಗಳೇ ನಮ್ಮನ್ನು ವಂಚಿಸುವುದಕ್ಕೆ ತೊಡಗಿದ್ದಾವೆ ಅಂತ ನನಗನ್ನಿಸುವುದಣ್ಣ. ಪಂಚೇಂದ್ರಿಯಗಳು ಅಂತ ಹೇಳಿದ ಮೇಲೆ ಒಂದೊಂದು ಅಂಗಕ್ಕೂ ಒಂದೊಂದು ಸಂಸ್ಪರ್ಶದ ಸುಖ ಬೇಕಲ್ಲ. ಕಣ್ಣು ಕಾಣಬೇಕು, ನಾಸಿಕ ಆಗ್ರಾಣಿಸಬೇಕು, ಕಿವಿ ಕೇಳಬೇಕು, ನಾಲಗೆ ಸವಿಯಬೇಕು, ಮೈಗೆ ಸ್ಪರ್ಶ ಬೇಕು. ಹಾಗೆಂದು ಪಂಚೇಂದ್ರಿಯಗಳನ್ನು ಸದಾ ಕಾಲ ಗಟ್ಟಿಗೊಳಿಸಿ ಹುರಿಗೊಳಿಸಿ ಅಲುಗಾಡದ ಹಾಗೆ ಇಟ್ಟಂತಹ ನಾವು ಮೊತ್ತ ಮೊದಲಾಗಿ ಕರ್ಣಗಳಿಗೆ ಪ್ರಲೋಭನೆ ಒಡ್ಡಿದ ಸ್ವರದ ತಂತು ಹಿಡಿದು ಬಂದೆವು. ಈಗ ಬಂದು ನೋಡಿದ್ರೆ ಅಣ್ಣ, ಅದು ಕಿವಿಯಿಂದ ಜಾರಿ ಮೂಗಿಗೆ ಬಂದ ಹಾಗೆ ಕಾಣುತ್ತದೆ. ಮೂಗಿನ ತುದಿಗೆ ಯಾವುದೋ ಅಪೂರ್ವವಾದ, ಅಪರೂಪವಾದ, ಇಲ್ಲಿಯವರೆಗೆ ನಾವು ಆಘ್ರಾಣಿಸದ ಪರಿಮಳವೊಂದು ಬಂದು ತಾಕಿದ ಅನುಭವವಾಗುತ್ತದೆ. ನನ್ನ ಹಾಗಿನ ಮೂಗು ನಿನಗೂ ಇದ್ರೆ ಆ ಅನುಭವದಿಂದ ನೀನು ಹೊರತಾಗಿರುವುದಕ್ಕೆ ಸಾಧ್ಯವಿಲ್ಲವಲ್ಲಣ್ಣ. ಈಗ ಪರಿಮಳವು ಬೇರೆ ಬರುವುದು. ಇದು ಇಲ್ಲಿಯವರೆಗೆ ಮನಕ್ಕೆ ಗಂಧ ಬಂದದ್ದು, ಈಗ ತನು ಗಂಧ ಬರ್ತಾವು. ನಾನು ಆಲೋಚಿಸಿದ್ದು ನೀನೇ ಏನೋ ಪರಿಮಳ ದ್ರವ್ಯವನ್ನೆಲ್ಲ ಹಾಕಿಕೊಂಡು ಬಂದಿರಬೇಕು. ಯಾವಾಗ ತೊಳೆದೆ ಅಂತ ನಾನು ಕಾಯ್ತಾ ಇದ್ದೇನೆ. ಬಹುಶಃ ನಿನಗೆ ಈಗೀಗ ಬೆವರು ಪರಿಮಳವಾಗಿ ಕಾಣಿಸುವ ಸ್ಥಿತಿ ಬಂದಿದೆ ಅಂತ ಅರ್ಥ. ಬಹುಶಃ ಅದರ ಪ್ರಭಾವ ಇರಬೇಕಣ್ಣ. ಹಾಗಿದ್ರೆ ಪರಿಮಳವೂ ಬೇರೆಯೇ. ಇದು ಇದು ಪ್ರತ್ಯೇಕ, ಸಂಗೀತ ಬೇರೆ ಅಲ್ವೇ. ಅದರ ಮೂಲವನ್ನು ಶೋಧಿಸುತ್ತಾ ಬಂದ್ರೆ ಅಂದ್ರೆ ಎಲ್ಲಿ ಯಾವ ಮೂಲದಿಂದ ಸಂಗೀತವನ್ನು ನಾವು ಆಲಿಸಿದೆವೋ ಅದೇ ಮೂಲದಿಂದ ಪರಿಮಳವೂ ಬರ್ತಾ ಇದೆ. ಎರಡು ಏಕಕಾಲದಲ್ಲಿ ಏಕ ದಿಕ್ಕಿನಿಂದ ಏಕ ವ್ಯಕ್ತಿಯಿಂದಲೇ ಹೊಮ್ಮುತ್ತದೆ ಅಂತ ಅರ್ಥ. ತಮ್ಮ ಅಣ್ಣ, ಶಬ್ದವೂ ಉಂಟಲ್ಲಿ. ಹೌದು. ಹಾಗೆಂದು ನಾಸಿಕಕ್ಕೆ ಆಘ್ರಾಣಿಸುವುದಕ್ಕೆ ಗಂಧವೂ ಉಂಟು ಅಲ್ವಾ? ರಸ ಗಂಧ ಎರಡೂ ಉಂಟು. ಹಾಗಿದ್ರೆ ರೂಪವೂ ಇರಬೇಕಲ್ಲ? ಇಲ್ಲಬೇಕಲ್ಲ. ರೂಪ ಇದೆ ಅಂತಾದ್ರೆ ಮತ್ತೆ ಸ್ಪರ್ಶಕ್ಕೆ ಸಿಗ್ತದಂತ ನೋಡಿ. ಅಮೂರ್ತವಾದದ್ದಕ್ಕೆ ಪರಿಮಳ ಹೊರಗಡೆ ಹಬೇಕಾದ ಅಗತ್ಯ ಏನು ಅಲ್ವಾ? ಅಮೂರ್ತವಾದದ್ದಕ್ಕೆ ಹಾಡಬೇಕಾದ ಅವಶ್ಯಕತೆ ಏನು? ಆದ್ದರಿಂದಲೇ ಅರಸುತ್ತಾ ಅರಸುತ್ತಾ ಮುಂದೆ ಮುಂದೆ ಕಣ್ಣು ಓರೈಸುತ್ತಿದೆ. ಕಣ್ಣು ಬಿಡುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿ. ಅಣ್ಣ, ನನಗೆ ಕುರುಡಾಗಿ ಹೋಯ್ತೆ. ನನ್ನನ್ನು ನೀನು ಆಧರಿಸಬೇಕಷ್ಟೇ. ಊರುಗೋಲಿಲ್ಲದೆ ನಾಳೆ ನಡೆಯಲಾರ ಮುಂಡ. ತಮ್ಮ ಅಣ್ಣ, ಕೇವಲ ಬೆಳಕಿನ ವಲಯ ಮಾತ್ರವಲ್ಲ, ಆಹಾ, ಮತ್ತು ಸೂಕ್ಷ್ಮವಾಗಿ ಗಮನಿಸಂತೆ ಆ ಬೆಳಕಿನ ವಲಯದ ಮಧ್ಯದಲ್ಲಿ ಹೌದು ಮತ್ತೊಂದು ತೇಜಪುಂಜವಾದಂತಹ ಆಕಾರವನ್ನು ನಾವು ಕಾಣುತ್ತೇವೆ. ಅನನ್ಯವಾಗಿದೆ, ಅದ್ಭುತವಾಗಿದೆ, ಅನ್ಯೋದೃಶ್ಯವಾಗಿದೆ. ತಮ್ಮ, ಕನಕದ ಉಯ್ಯಾಲೆಯನ್ನು ಏರಿದಂತಹ ಒಂದು ಸ್ವರೂಪ ಹೌದು ಹಿಂದೆ ಮುಂದೆ ತೂಗುತ್ತಾ ವಿರಾಜಮಾನವಾಗಿರುವುದನ್ನು ನೋಡಿದ್ರೆ ಹರಿಣ ನೇತ್ರೆ. ಆ ಮುಖ ನೋಡು ತಮ್ಮ, ಶರದಿಂದು ವದನೆ ಹರಿಣ ನೇತ್ರೆ. ಜಲ್ವ ಕರುಣಿ ಮಡಿಯು ವಿಮಲ ಗಾತ್ರೆ. ಮರೆತು ಹೋದೆ. ಹೌದು, ನಾನೆಲ್ಲಿದ್ದೇನೆ ಎನ್ನುವಂತಹ ಪರಿಜ್ಞಾನವೇ ನನ್ನಿಂದ ಹೊರಟು. ಮುಟ್ಟಿದ್ರೂ ಅಲುಗಾಡುವುದಿಲ್ಲ ನೀನು. ನೀನು ಮುಟ್ಟಿದ್ರು ತಟ್ಟಿದ್ರು ನನಗೆ ಗೊತ್ತಾಗುವಾಗ ತುಂಬಾ ತಡಾಗಿ ಹೋಗ್ತಾ ಸ್ತಂಭೀಭೂತನಾಗಿ ಹೋಗಿದ್ದೀನಿ. ಬಹುಶಃ
ನಿನಗೂ ಸ್ಪಷ್ಟವಾದ್ರೆ ಅದೇ ಗತಿಯಾದೀತು ಅಂತ ನನಗೆ ಅನ್ನಿಸ್ತದೆ. ಅದರಿಂದಲೇ ಹೆದರಿ ನಿನ್ನ ಹಿಂದೆ ನಿಂತೆ ನಾನು. ತಮ್ಮ ಅಣ್ಣ, ಸಂಗೀತದ ಮೂಲವನ್ನು ಅರಸುತ್ತಾ ಆ ಮರ್ಮವನ್ನು ಅರಿಯುವಂತಹ ಉದ್ದೇಶಕ್ಕಾಗಿ ಮುಂದುವರಿದು ಬಂದವರು ನೋಡಿದೆಯಲ್ಲ ಓ ಆ ಎಡೆಯಲ್ಲಿ ನೋಡುತ್ತಿದ್ದೇನಣ್ಣ. ನೀನು ಬೆರಳು ತೋರಿಸಿದಡೆಗೆ ನಿಬಿಡವಾದಂತಹ ವೃಕ್ಷರಾಜಿಗಳಿಂದ ನಡು ಮಧ್ಯಾಹ್ನದ ಹೊತ್ತಿನಲ್ಲಾದರೂ ಗಾಢಾಂಧಕಾರವೇ ತುಂಬಿದ್ದಂತಹ ಈ ಕದಂಬ ಕಾಂತಾರದಲ್ಲಿ ದಿವ್ಯವಾದಂತಹ ಒಂದು ಪ್ರಭೆಯೇ ನಮಗೆ ಆಶ್ಚರ್ಯಕ್ಕೆ ಕಾರಣವಾದ. ಹೌದಣ್ಣ, ಎಲ್ಲಿಂದ ಬಂತಿದು? ಯಾಕಿದರ ಹಿನ್ನೆಲೆ ಯಾಕಿರಬಹುದು? ಹೀಗೆ ತರ್ಕಿಸಿ ನೋಡಿದ್ರೆ ತಮ್ಮ ಅಣ್ಣ, ಕನಕದ ಉಯ್ಯಾಲೆಯನ್ನೇರಿ ಹೌದಲ್ಲ ಅನುಪಮವಾದಂತಹ ರೂಪ ಸೌಂದರ್ಯವನ್ನು ಹೊಂದಿದ ಒಬ್ಬಳಾಕೆ ನಾರಿ ಉಯ್ಯಾಲೆಯಾಡ್ತಾ ಇದ್ದಾಳೆ. ಓಹ್ ಆಹಾ, ತಮ್ಮ ಅಣ್ಣ, ಲೋಕಾನುಭವ ಇಲ್ಲದೆ ಇದ್ದವರಲ್ಲ ನಾವು. ಬ್ರಹ್ಮಚರ್ಯವನ್ನು ನಾವು ಪರಿಪಾಲಿಸಿಕೊಂಡು ಬಂದವರು. ಹೌದು, ಅದರರ್ಥ ಲೋಕದಲ್ಲಿದ್ದ ಹೆಣ್ಣು ಮಕ್ಕಳ ಕುರಿತಾಗಿ ಕಣ್ಣು ಮುಚ್ಚಿ ಕುಳಿತಿದ್ದೇವೆ ಅಂತ ಅರ್ಥ. ಅದು ಚರ್ಯ ಮಾತ್ರ ಬ್ರಹ್ಮ. ಹೆಣ್ಣು ಅನ್ನುವುದು ಒಂದು ನೋಡಬಹುದಾದ ಸವಿಯಬಹುದಾದಂತಹ ಒಂದು ಪ್ರವೃತ್ತಿ ಅನ್ನುವುದೇ ನಮ್ಮ ಗಮನದಲ್ಲಿರಲಿಲ್ಲ ಇಷ್ಟರ ಇಲ್ಲಿಯವರೆಗೆ. ಅದು ಲೆಕ್ಕಕ್ಕಲ್ಲ ನಮಗೆ ಅಂತ. ಯಾರದ್ದೋ ಒತ್ತಾಯಕ್ಕೆ ಕಟ್ಟು ಬಿದ್ದು ಬ್ರಹ್ಮಚರ್ಯವನ್ನು ಒಂದು ನೈಷ್ಠಿಕವಾಗಿ ನಾವು ಒಪ್ಪಿಕೊಂಡದ್ದಲ್ಲ, ಅದಲ್ಲ ಸ್ವನಿರ್ಧಾರದಿಂದ ಮಾಡಿದ್ದದನ್ನು. ನಿಜವಾಗಿ ನೋಡಿದ್ರೆ ಹೆಣ್ಣು ಬೇಕು ಅಂತ ಅನ್ನಿಸುವಂತಹ ಒಂದ್ಬಳಾಕೆ ಸ್ಥಿತಿಯ ಹೆಣ್ಣು ನಮ್ಮ ಕಣ್ಣಿಗೆ ಇಷ್ಟರವರೆಗೆ ಬೀಳಲಿಲ್ಲ. ಆಹಾ, ಕಾಣಿಸಲೇ ಇಲ್ಲ. ಮಾತ್ರ ಅಲ್ಲ, ಬಲವಾದಂತಹ ಆತ್ಮವಿಶ್ವಾಸ ಇತ್ತು ತಮ್ಮ ನನ್ನಲ್ಲಿ. ನಮ್ಮ ಮನಸ್ಸನ್ನು ಆಚೀಚೆ ಅಲುಗಾಡಿಸುವ ಹೆಣ್ಣು ಈ ಪ್ರಪಂಚದಲ್ಲಿ ಹುಟ್ಟುವುದಿಲ್ಲ. ಹಾಗೆಂದು ಹೆಣ್ಣು ಮಾತ್ರ ನಮ್ಮನ್ನು ಆಕರ್ಷಿಸಿದ್ದಲ್ಲ, ಅದಕ್ಕೆ ಬೇರೆ ಎರಡು ಕಾರಣ ಉಂಟು ಅಂತ ಗ್ರಹಿಸಬೇಕು ನಾವು. ಒಂದು ಗಾಯನ, ಮತ್ತೊಂದು ಪರಿಮಳ. ಹೌದೇ ಹೌದು, ಹೌದೇ ಹೌದು. ಹಾಗಾದ್ರೆ ಹೆಣ್ಣಿಗೆ ಮಾತ್ರ ನಾವು ಸೋತದ್ದಲ್ಲ ಅಲ್ವಲ್ಲ? ಅಥವಾ ಈಗ ಅದಕ್ಕೆ ಸೋತಿದ್ದ ಗಾಯನದ ಮೂಲ ಏನು? ಪರಿಮಳ ಯಾಕೆ ಬರ್ತದೆ? ಆ ಕುರಿತಾಗಿ ಗಮನ ಹರಿಸಬೇಕಾದುದೇ ಇಲ್ಲ ಅನ್ನುವ ನಿರ್ಣಯವನ್ನು ಹೊಂದಿದ್ದವರು ಅಲ್ವೇ? ಗಮನ ಹರಿಸಿದ್ರೆ ಆದೀತೋ ಹೇಗೆ ಅನ್ನಿಸುವಷ್ಟಾದ್ರೂ ಬದಲಾವಣೆ ತಂದದಲ್ಲ. ಹಾಗಿದ್ರೆ ಇದು ಸಾಮಾನ್ಯವಾದದ್ದಲ್ಲ ಅನ್ನುವುದು ಸ್ಪಷ್ಟವಾಗುತ್ತದೆ. ಲೋಕದಲ್ಲಿ ಆಗಿ ಹೋದಂತಹ ಘಟನೆಗಳನ್ನೆಲ್ಲ ಆಲಿಸಿದಾಗ ನನಗೆ ಆಶ್ಚರ್ಯ ಕಂಡಿತ್ತು. ಬಹುಕಾಲ, ಸಾವಿರ ಸಾವಿರ ವರ್ಷಗಳಷ್ಟು ಕಾಲ ಇಂದ್ರಿಯ ಸಂಯಮವನ್ನು ಮಾಡಿ ತಪಸ್ವೀಕರಿಸಿ ತಮ್ಮ ದೇಹದ ವರ್ಚಸ್ಸನ್ನೇ ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಸುಡುತ್ತಾ ಬಯಕೆಗಳನ್ನು ಸುಡುತ್ತಾ ಸುಡುತ್ತಾ ಕಾಲ ಕಳೆದಂತಹ ಋಷಿ ಮಹರ್ಷಿ ಬ್ರಹ್ಮರ್ಷಿಗಳು ಕೂಡ ಸುಂದರವಾದಂತಹ ರೂಪವನ್ನು ಹೊಂದಿದ ಹೆಣ್ಣೊಬ್ಬಳ ಮುಂಭಾಗದಲ್ಲಿ ಸೋತು ಆಮೇಲೆ ತಮ್ಮ ಸನ್ಯಾಸಕ್ಕೆ ಸನ್ಯಾಸ ಕೊಟ್ಟ ಕತೆ ಕೇಳಿದ್ದೇವೆ. ಅಯ್ಯೋ, ಬ್ರಹ್ಮನೇ ಸೋತಿದ್ದಾನಂತೆ ಇನ್ನು ನಮ್ಮ ಕತೆ. ಎಂತದ್ದು ಎಂತದ್ದು ಹಾಗೆ ಸೋಲುವಂತದ್ದು ಹೆಣ್ಣಿನಲ್ಲಿ ಏನುಂಟು ಅಂತ ನನ್ನ ಪ್ರಶ್ನೆ. ಆ ಮಟ್ಟಿಗೆ ನಮ್ಮ ಚರ್ಯೆಯಿಂದ ನಾವು ಬ್ರಹ್ಮವನ್ನು ಮೀರಿದ್ದೇವೆ. ಆದ್ರೆ ತಮ್ಮ, ಮೀರಿದ್ದೇವೆ ಅಂತ ಹೇಳಲಿಕ್ಕೆ ಈಗ ಧೈರ್ಯ ಸಾಕಾಗುವುದು. ಯಾಕಣ್ಣ, ಹೆಣ್ಣಿನಲ್ಲಿ ಏನೋ ಒಂದು ಇದೆ ಅಂತ ಅನ್ನಿಸುವಷ್ಟಕ್ಕೆ ನನಗೆ ಆಗುವುದಕ್ಕೆ. ಅದ್ಯಾಕೆ ಮುಂದೆ ನಿಂತ ನಿನಗೆ ಹಾಗೆ ಅನ್ನಿಸ್ತದೆ? ನಿನಗೆ ಹಾಗೆ ಅನ್ನಿಸಿದ್ರೆ ಹಿಂದೆ ನಿಂತ ನನ್ನ ಗತಿಯೇ ನನ್ನ. ಈಕೆಯನ್ನು ನೋಡಿದ ಮೇಲೆ ಆ ಅನುಭವ. ಆಹಾ, ಅಂತ ಏನು ಕಂಡೆ? ಹೇಳುದು ಕೇಳಿದ್ದೇನೆ. ಮನ್ಮಥ ಅನ್ನುವ ಒಬ್ಬನಿದ್ದಾನಂತೆ. ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲಗಳನ್ನುವಂತಹ ಪಂಚ ಸುಮ ಶರಗಳನ್ನು ಹೊಂದಿದವನಂತೆ. ಗಂಡು ಹೆಣ್ಣನ್ನು ಒಂದಾಗಿಸುವಂತಹ ಕಾಯಕಕ್ಕಾಗಿ ಅನವರತ ಪ್ರಯೋಗಶೀಲನಾಗಿರ್ತಾನಂತೆ. ತಮ್ಮ, ನನಗನ್ನಿಸ್ತದೆ ಅದೆಲ್ಲ ಕವಿ ಕಂಡಂತಹ ಸತ್ಯ, ಯಥಾರ್ಥದ ಸತ್ಯ ಅಲ್ಲ. ಮನ್ಮಥ ಅನ್ನುವ ಒಬ್ಬ ಇಲ್ಲ. ಹಾಗಾದ್ರೆ ಕೇವಲ ಮನಸ್ಸಿನ ಕಲ್ಪನೆಯೇ ಸೃಷ್ಟಿ? ಮನಸ್ಸಿನ ಕಲ್ಪನೆ ತಮ್ಮನ್ನು ತಾವು ಬದುಕಿಸಿಕೊಳ್ಳಿಕ್ಕೆ ಊರಿನಲ್ಲಿ ಉಂಟು ಮಾಡಿದ್ದದು. ಅಲ್ಲದಿದ್ರೆ ಊರಿನಲ್ಲಿರುವ ಗಂಡು ಹೆಣ್ಣುಗಳೆಲ್ಲ ಒಂದಾಗುವಾಗ ಜಾಗ ನೋಡಿ ಬಾಣ ಹೂಡ್ಲಿಕ್ಕೆ ಅವನಿಗೆ ಅದೇ ಕೆಲಸ. ಇದು ವಿಚಿತ್ರವಾಯಿತಲ್ಲ ನಿನ್ನ. ಅಲ್ಲ, ಒಂದು ವೇಳೆ ಉಂಟು ಐದು ಸಹಾಯಕಗಳು ಅಂತ ಆದ್ರೆ ಅದು ಇವಳಲ್ಲೇ ಉಂಟು. ದೇವರ, ಹಾಗಾದ್ರೆ ಮನ್ಮಥನೇ ಈಗ ಇವಳ ರೂಪಿನಿಂದ ಬಂದದ್ದು ಅಂತ ನೀನು ಹೇಳುದ? ಮನ್ಮಥನ ಪಂಚ ಸಹಾಯಕವೇ ಹೆಣ್ಣುತನವನ್ನು ಹೊಂದಿದ್ರೆ, ಹೆಣ್ಣಿನ ರೂಪವನ್ನು ಹೊಂದಿದ್ರೆ ಹೇಗಿದ್ದೀತು? ಹಾಗಾದ್ರೆ ನಮಗೆ ಬೇಡ, ಮನ್ಮಥನ ತಾಯಿ ಅಲ್ಲ. ಯಾಕೆ ನಮಗೆ ಆ ಇದ್ರೆ ಅದದ್ದು ಬೇಕು ಅಂತೇಳಿ ಯೋಚನೆ ಮಾಡಬೇಕು ನಾವು. ಅಲ್ಲ, ಪ್ರಾಯದಲ್ಲಿ ಅಲ್ಲ, ಮತ್ತಿನ್ನೇ ಅದೇ ಒಂದು ಮೂರ್ತೀಕರಿಸಿದ ಹಾಗೆ ಕಾಣುತ್ತದೆ. ನೋಡು ಆಕೆಯ ಕೆಂದಾವರೆ ಅಂತ ಮುಖವನ್ನು, ಆ ಕಣ್ಣು ನೋಡು, ಕಣ್ಣು ನೋಡು, ಆ ಹುಬ್ಬು ನೋಡು, ಮೂಗು, ತುಟಿ. ಬೇಡ, ಹೇಳುವುದಿಲ್ಲ ನಾನು. ಹಾಗಾದ್ರೆ ನಿನ್ನಲ್ಲೂ ಒಂದು ಚಾಂಚಲ್ಯಕ್ಕೆ ಕಾರಣವಾಗಿದೆ ಇದು.
ಈಗ ನಿನಗೆ ಆಗಲಿಲ್ಲ ಹೇಳುದ ನೀನು? ನನಗೆ ಆಗಿದೆ ಹಾಗೆಂದು ನಿನ್ನ ಹಾಗೆ ಯೋಚನೆ ಬರುವುದಿಲ್ಲ. ಮತ್ತೆ ನಿನಗಿಂತ ಸ್ವಲ್ಪ ಮುಂದೆ ಇದ್ದೇನೆ ನಾನು. ಹೇಗಿದ್ದಿ? ಇವಳಿಗೆ ಮನೆ ಉಂಟೋ ಮಾರು ಉಂಟೋ ಅಂತ ಪ್ರಶ್ನೆ ನನ್ನದು. ಮನೆ ಮಾರು ಗಳಲ್ಲಿ ಬಿಟ್ಟಿ ಗಳಿಕೆ ಬಿಟ್ಟಿ ಹಳಿಕೆ ಎಂಬುದ ಕೇಳಬೇಕೆಂದು ಜಗ ಜನನಿಯ ನುಡಿಸಿದ ಅವರಂದು ಮನವೇನೆಂಬುದ ಕೇಳಬೇಕೆಂದು ಜಗ ಜನನಿಯ ನುಡಿಸಿದರವರಂದು ಮನೆ ಮಾರುಗಳನ್ನು ಬಿಟ್ಟಿಗಳಿಗೆ ಒಯ್ಯಾಲೆ ಆಡುವಳೇಕೆ ಮನವೇನು ಓ ಈ ಜಗತ್ತಿನಲ್ಲಿ ಜೀವರುಗಳಿಗೆ ಅನೇಕ ಕಾರಣದಿಂದ ಅನಾಥತ್ವ ಬರ್ತದೆ. ಯಾರು ಕುಟುಂಬಿಗಳಾಗಿದ್ದಾರೋ ಒಂದು ಸಮೂಹದಲ್ಲಿ ಬದುಕುತ್ತಾರೋ ಅಂತಹ ಮನುಷ್ಯ ವರ್ಗವನ್ನೇ ಲೆಕ್ಕ ಹಾಕಿದ್ರೆ ಅವರು ಮನೆ ಬಿಡಬೇಕಾದಂತಹ ಸ್ಥಿತಿ ಯಾಕೆ ಬರ್ತದೆ? ಮನೆ ಯಾಕೆ ಬಿಡಬೇಕು? ಮನೆ ಮಾರು ಅಂತ ಸೂಚನೆ ಸಿಗಬೇಕು. ಮನೆ ಮಾರು ಅಂತ ಯಾಕೆ ಸೂಚನೆ ಸಿಗುತ್ತದೆ? ಒಂದು ತಡೆಯಲಾಗದಂತಹ ಬಡತನ, ಒಂದು ಪರಂಪರೆಯವರು ಮಾಡಿಟ್ಟ ಸಾಲವನ್ನು ತೀರಿಸುವುದಕ್ಕೆ ಪೂರ್ತಿ ಕಳಕೊಂಡದ್ದು. ಅದಿಲ್ಲದೆ ಹೋದರೆ ಯಾರೋ ಒಬ್ಬಾತ ದೌರ್ಜನ್ಯ ಎಸಗುವ ನಾಯಕ ಎಲ್ಲವನ್ನು ಬಲಾತ್ಕಾರದಿಂದ ವಶವಾಗಿಸಿಕೊಂಡದ್ದು. ಇಲ್ಲದ್ರೆ ಯಾವುದೋ ನಾಯಕ ಬೇರೆ ಯಾವುದೋ ಊರಿನಲ್ಲಿ ಇವನಿಗೆ ಮನೆ ತೋಟ ಮಾಡಿ ಕೊಟ್ಟಿರಬೇಕು ಅಲ್ವೋ? ಹಾಗಾದ್ರೆ ಮನೆ ಮಾರು ಅಂತ ಸೂಚನೆ ಬರಬೇಕಿದ್ರೆ ಮೊದಲು ಸೂಚಿಸಿದ ಘಟನೆಗಳು ಪ್ರೇರಣೆ ಕೊಡಬೇಕು. ಅದರಲ್ಲೂ ಹೆಣ್ಣಾದವಳು ಒಂದು ಮನೆಯನ್ನು ಮನೆತನವನ್ನು ಬಿಟ್ಟು ಬೇಗ ಬರುವ ಯೋಚನೆ ಮಾಡುವುದಿಲ್ಲ. ಮನೆತನಕ್ಕೂ ಹೆಣ್ಣಿಗೂ ಇರುವಂತಹ ಅನ್ಯೋನ್ಯವಾದ ಸಂಬಂಧ ಗಂಡು ಜಾತಿಗಿಲ್ಲ. ಹೆಣ್ಣಾದವಳನ್ನು ಅಬಲೆ ಅಂತ ಜಗತ್ತು ಗುರುತಿಸಿದ್ದು, ಹಾಗೆಂದು ಗಂಡಾದವನ ಸಾಧನೆಯ ಹಿಂದೆ ಹೆಣ್ಣಬ್ಬಾಕೆಯ ಕೈಯಾಸರೆ ಉಂಟೇ ಉಂಟು ಎನ್ನುವುದು ಪ್ರತೀತಿ. ಹೇಗೆ ನಮ್ಮಿರುವರ ಉತ್ಕರ್ಷೆಯಲ್ಲಿ ಉದ್ಧಾರದಲ್ಲಿ ಅಮೋಘವಾದಂತಹ ಸಾಧನೆಯಲ್ಲಿ ನಮ್ಮ ತಾಯಿಯ ಪಾತ್ರತ್ವ ಹಿರಿದೋ ಆ ಬಳಿಕ ನಮ್ಮ ಅಪ್ಪನ ಕೊಡುಗೆ ಹೆಚ್ಚು, ಅದರಲ್ಲೆಲ್ಲ ಕಾಣಿಸುವುದು ಹೆಣ್ತನ ಮಾತ್ರ. ಹಾಗೆಂದು ಹೆಣ್ಣು ಅನಾಥೆಯಾಗಿ ಬದುಕುವುದಕ್ಕೆ ಇಷ್ಟಪಡುವುದಿಲ್ಲ. ಮೊದಲೇ ಶಾಸ್ತ್ರ ವಾಕ್ಯ ಆಕೆಗೆ ದಿಗ್ಬಂಧನ ಹಾಕಿದೆ. ಎಳೆಯವಳೆ ಆಗಿರುವಾಗ ಹೀಗಿರಬೇಕು, ಬೆಳೆದ ಮೇಲೆ ಆಗಿರಬೇಕು, ವಯೋವೃದ್ಧತ್ವವನ್ನು ಹೊಂದಿದ ಮೇಲೆ ಹೀಗಿರಬೇಕು. ಹಾಗಾದರೆ ಸಾಮಾಜಿಕವಾದ ಸಾಂಸ್ಕಾರಿಕವಾದ ಶಾಸ್ತ್ರೀಯವಾದಂತಹ ನಿಬಂಧನೆಗಳಿಗೆ ಕಟ್ಟುವಡೆದಿರುವ ಹೆಣ್ಣು ಮನೆಯನ್ನು ಅಷ್ಟು ಸುಲಭದಲ್ಲಿ ಮಾರಿ ಬರುವುದಕ್ಕುಂಟು? ಒಂದು ವೇಳೆ ಬಂದರೂ ಆಕೆಯ ಮುಖದಲ್ಲಿ ಮ್ಲಾನತೆ ಕಾಣಬೇಕೇ ಹೊರತು ವಿಹುಲತೆ ಕಾಣಬೇಕೇ ಹೊರತು ದುಃಖದ ಅಶ್ರು ಕೆನ್ನೆಯ ದಂಡೆಯ ಮೇಲೆ ಕರಗಿ ಹರಿಬೇಕೇ ಹೊರತು ಉಯ್ಯಾಲೆಯ ಮೇಲೆ ಕೂತು ಶೋಕದ ಗೀತೆಯನ್ನು ಆಡುವ ಕ್ರಮ ಉಂಟು? ನಾನು ಸೋತೆ, ನಾನು ಹಾಳಾದೆ ಅಂತ ಹೇಳುವ ಕ್ರಮ ಉಂಟು? ಅದನ್ನು ಗಾಯನದಲ್ಲಿ ದುಡಿಸುವ ಕ್ರಮ ಇಲ್ಲ. ಹಾಗಾದರೆ ಇವಳು ಮನೆ ಮಾರುಗಳನ್ನು ಕಳೆದುಕೊಂಡು ಅನಾಥ ಪ್ರಜ್ಞೆಯನ್ನು ನೀಗಿಸುವುದಕ್ಕಾಗಿ ಒಂಟಿತನಕ್ಕಾಗಿ ಆಶ್ರಯ ಹುಡುಕುತ್ತಾ ಬಂದವಳು ಅಂತ ಗ್ರಹಿಸಿದ್ರೆ ಉಯ್ಯಾಲೆ ಯಾಕೆ ಆಡ್ತಾಳೆ ಅಂತ ಒಂದು ಪ್ರಶ್ನೆ ಬರುವುದಿಲ್ಲೋ? ಒಟ್ಟಿನಲ್ಲಿ ತಲೆ ಬಿಸಿ ಅಂತ ನೀನು ಹೇಳಿದ್ದು ಸತ್ಯವೇ. ಬಿಸಿಯೋ ಬಿಸಿಯೋ ಬಿಸಿಯೋ, ಇದಕ್ಕಿರುವ ಪರಿಹಾರ ಒಂದೇ, ತರ್ಕಾತೀತವಾದಂತ ಸಂಗತಿಗಳ ಕುರಿತಾಗಿ ಯೋಚನೆ ಮಾಡಬಾರದು ಅಂತ ಪ್ರಾಜ್ಞರು ಹೇಳಿದ್ದು. ಒಂದೋ ಕಣ್ಣಿಗೆ ಸಿಕ್ಕಿದ್ರೆ ತರ್ಕದ ಉರುಳೊಳಗೆ ಅದನ್ನು ಕಟ್ಟಿ ಹಾಕು ಅಂತ ಲೆಕ್ಕಾಚಾರ. ಈಗ ನನಗೆ ಮಾತನಾಡಿಸದ ನಿರ್ವಾಹ ಇಲ್ಲ. ಈ ಸಲ ಮೊದಲ ಪ್ರಸಂಗದಲ್ಲೆಲ್ಲ ನೀನೇ ಪ್ರಾರಂಭ ಮಾಡಿದ್ದು, ನಾನೇ ಹೊರಡೋಣ ಅಂತ ಧಾವಂತ ಉಂಟು. ಹಾಗೆಂದು ನನಗೆ ಮರ್ಯಾದೆಯ ಪ್ರಶ್ನೆ ಉಂಟು, ನೀನೇ ಪ್ರಾರಂಭ ಮಾಡು, ಮಾತಾಡಿಸಿ ನೋಡುವ ನಾವು. ತಮ್ಮ, ಹೆಣ್ಣನ್ನು ಅಬಲೆ ಎಂದು ಕೊಂಡಾಡಿದ್ರು ಲೋಕದಲ್ಲಿ. ಮತ್ತೆ ಕೆಲವರು ಅಲ್ಲಲ್ಲಿ ಹೇಳಲಿಕ್ಕೆ ಹೊರಟರು ಹೆಣ್ಣು ಅಬಲೆ ಅಲ್ಲ, ಹೆಣ್ಣು ಸಬಲೆ, ಹೆಣ್ಣು ಸಬಲೆ. ನನಗನ್ನಿಸ್ತದೆ
ಹೆಣ್ಣು ಸಬಲೆ ಆಗುದೋ ಅಲ್ವೋ ಗೊತ್ತಿಲ್ಲ. ಹೆಣ್ಣು ಸಬಲೆ, ಹೆಣ್ಣು ಸಹ ಬಲೆ. ಅದನ್ನು ನಾನು ವಿವರಿಸ್ಲಿಕ್ಕೆ ಹೋದ್ರೆ ಬಲೆ ಬಿಡಿಸಿ ಹೋಗುತ್ತದೆ. ಬಲೆಯೊಳಗೆ ಸಿಲುಕಿ ಹಾಕಿಕೊಳ್ಳುವುದು ಇಷ್ಟಕರ. ನೀನು ಮಾತಾಡಿಸ್ತೇ, ನಾನು ಮಾತಾಡಿಸಬೇಕು ಅಲ್ಲ, ಮಾತಾಡಿಸುದು ನಾನೇ ಮಾತಾಡಿಸೇನು, ನಿನ್ನ ಅಡ್ಡಿ ಇಲ್ಲಲ್ಲ. ಅಲ್ಲ ನನಗೆ ಅಡ್ಡಿ ಇಲ್ಲ, ನನಗೆ ಅಭ್ಯಾಸ ಕಡಿಮೆ, ನನ್ನ ಸ್ವರ ಏರು, ನೀನು ಸ್ವಲ್ಪ ತಗ್ಗಿಸಿ. ಅಲ್ಲ ಮತ್ತೆ ನೀನೇ ಹೇಳಿಕೊಂಡು ಬರಬಾರ್ದಲ್ಲ ಅಣ್ಣ, ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತೇಳಿ ಹೆಣ್ಣು ಮಕ್ಕಳು ಒಂಟಿ ಸಿಕ್ಕಿದ್ರೆ ಮಾತಾಡಿಸ್ತಾನೆ. ಆಗಲ್ಲ ಅಣ್ಣ, ಇನ್ನೊಂದುಂಟು, ನಾವು ಮಾತಾಡಿಸಿದ ಮೇಲೆ ಅವಳು ಇಲ್ಲಿ ಉಳಿಬೇಕಬೇಡು. ಆದ್ರೆ ಒಂದಿದೆ, ಅವಳು ಉಳಿಬೇಕಾದ್ರೆ ನಾನು ಮಾತಾಡಿಸಬಾರದು, ನೀನೇ ಮಾತಾಡಿ. ನಾವಿಬ್ರು ಹತ್ತಿರ ಹತ್ತಿರ ನಿತ್ಯ ಮಾತಾಡೋಣ, ಯಾಕೆ ಗೊತ್ತ, ಇಬ್ಬರಿಬ್ರು ಹತ್ತಿರ ನಿಂತು ಮಾತನಾಡಿಸಿದ್ದರಿಂದ ನಮ್ಮ ಬ್ರಹ್ಮಚರ್ಯಕ್ಕೆ ಕೊರತೆ ಬರಲಿಕ್ಕೆ. ಅದು ಒಂದುಂಟು, ಮತ್ತೆ ನೀನು ಹೇಳಿದ್ದನ್ನು ನಾನು ಹೇಳಬೇಕಾದ ಅಗತ್ಯ ಬರುವುದಿಲ್ಲ ಅಲ್ವಾ? ಅದು ಆಲೋಚನೆ, ಸೌಕರ್ಯ ಅದು. ಹೌದಾ, ನಿಮಗೆ ಇವಳನ್ನು ಮಾತಾಡಿಸುವುದೆಲ್ಲ ಹೌದು, ಮಾತಾಡಿಸುವುದೆ ಧಾರಾಳ. ನಿನ್ನ ಶೈಲಿ ನೋಡುವಾಗ ಅಮ್ಮ ವಯ್ಯಾರ ಅಂತ ಹೇಳಿದ ದಾಟಿ ಒಳ್ಳೆದುಂಟು. ಈಗ ಹೊಸತೊಂದು ಶಬ್ದದಲ್ಲಿ ಮಾತಾಡಿಸಂತೆ. ಇವಳನ್ನು ನೋಡಿದ್ದೆ ನೋಡಿದ್ದು ಹೊಸತು ಹೊಸತೆಲ್ಲ ಹುಟ್ಟಲಿಕ್ಕೆ ಪ್ರಾರಂಭ. ನೋಡೋಣ ನಿನ್ನ ಹೊಸತನ್ನ ಹೊರಗೆ.